ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು ಮಲ್ಲಿಕಟ್ಟೆ ಮಂಗಳೂರು ಒಳಗಿನಿಂದ ಆರೋಗ್ಯ ಹೊರಗಿನಿಂದ ಸೌಂದರ್ಯ ಶಶಿ ಪ್ಲಸ್ ಬ್ಯೂಟಿ ಸೋ ಎಲ್ರಿಗೂ ನಮಸ್ಕಾರ ಜನಧ್ವನಿ ಕಾರ್ಯಕ್ರಮ ಸರಣಿಯ ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಕಳೆದ ಹಲವಾರು ವರ್ಷಗಳಿಂದ ಮೂಡಿಬರುತ್ತಿರುವಂತಹ ಜನಧ್ವನಿ ಕಾರ್ಯಕ್ರಮಕ್ಕೆ ಪ್ರಸ್ತುತ ಪ್ರಮುಖ ಪ್ರಾಯೋಜಕರಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ತೇಜಸ್ವಿನಿ ಆಸ್ಪತ್ರೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತೆ ಮತ್ತೊಮ್ಮೆ ತಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯನ್ನು ಸ್ವಾಗತಿಸುತ್ತಿದ್ದೇನೆ ಬಂಧುಗಳೇ ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನರನ್ನು ಕಾಡುವಂತಹ ಒಂದು ಸಮಸ್ಯೆ ಎಳೆಯ ಪ್ರಾಯದಲ್ಲಿ ಮುಪ್ಪಿನಂತೆ ಗೋಚರಿಸುವುದು ಒಂದು ರೀತಿಯಲ್ಲಿ ಬ ಮೈ ಕೈಯಲ್ಲಿ ಬಲ ಕುಂದುವುದು ಅಥವಾ ಕೂದಲುಗಳು ನರೆಯುವುದು ಇಂತಹ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಜನ ಚಿಂತಿತರಾಗಿದ್ದಾರೆ ಆ ಒಂದು ಸಮಸ್ಯೆ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾವು ನಿತ್ಯ ನೈಮಿತ್ಯಕವಾಗಿ ಅನುಸರಿಸಬೇಕಾದಂತಹ ಕ್ರಮಗಳೇನು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ತದನಂತರ ಏನು ಮಾಡಬೇಕು ಆ ಬಳಿಕ ಮಧ್ಯಾಹ್ನ ಸಂಜೆ ಹೊತ್ತು ಮತ್ತು ರಾತ್ರಿ ಮಲಗಿದ್ದಕ್ಕೆ ಮೊದಲು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯ ಅನುಷ್ಠಾನಗಳನ್ನು ಮಾಡಬೇಕು ದೈನಂದಿನ ಚಟುವಟಿಕೆಗಳು ಹೇಗಿರಬೇಕು ಜೊತೆಯಲ್ಲಿ ಸಾಮಾಜಿಕವಾದಂತಹ ಸ್ವಾಸ್ಥ್ಯವನ್ನು ನಾವು ಹೇಗೆ ಕಾಪಿಟ್ಟುಕೊಳ್ಬೇಕು ನಮ್ಮದಂತಹ ಜವಾಬ್ದಾರಿಗಳನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ವಿಸ್ತೃತದ ಮಾಹಿತಿಯನ್ನು ನಮಗಾಗಿ ನೀಡಲಿಕ್ಕಿದ್ದಾರೆ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಪರಿಣತಿಯನ್ನು ಪಡೆದಿರುವಂತಹ ಡಾಕ್ಟರ್ ತನ್ಮಯ್ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಮಾತ್ರವಲ್ಲ ದಿನನಿತ್ಯ ನಾವು ಅನುಸರಿಸಬೇಕಾದಂತಹ ಚಟುವಟಿಕೆಗಳ ಬಗ್ಗೆ ಮತ್ತು ಅನುಷ್ಠಾನಗಳ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ದರವರನ್ನು ಪ್ರಭಾವಿತ ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದ ವೀಕ್ಷಕರು ಇದು ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ ಹಾಗಾಗಿ ಸಹಜವಾಗಿ ತಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕಂಡುಕೊಡುವಂತಹ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದಾವೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಟಿವಿ ಪರದೆ ಮೇಲೆ ಪಡಿಮೂಡ್ತಾ ಇದೆ ನಾಲ್ಕು ಒಂದು 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 ಏಳು ಎರಡು ಏಳು ನಾಲ್ಕು ತ್ರಿವಳಿ ಒಂದು ಹಾಗೂ ಏಳು ಎರಡು ಏಳು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ವೈದ್ಯರಿಂದ ಪಡ್ಕೊಳ್ಬಹುದು ಮಾತ್ರವಲ್ಲ ನಿಮ್ಮ ಏನೇ ಪ್ರಶ್ನೆಗಳಿದ್ದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ಅಥವಾ ಇವತ್ತಿನ ವಿಷಯಕ್ಕೆ ಆಧರಿಸಿ ಏನಾದರೂ ಸಂದೇಹಗಳಿದ್ದಲ್ಲಿ ಹೇಳಿ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ದಿನಚರ್ಯೆ ನಾವು ಹೇಗೆ ನಮ್ಮ ಬಿಡಿಗದು ಜೀವನ ಹೇಗೆ ರೆಡಿ ಮಾಡಬೇಕು ಖಂಡಿತ ನಾನು ಈ ಒಂದು ಇಡೀ ಕಾರ್ಯಕ್ರಮದ ಒಂದು ರಸಾಯನ ಶೃಂಖಲೆ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದೇವೆ ಆರೋಗ್ಯವನ್ನು ಹೇಗೆ ಒಳ್ಳೆ ರೀತಿಯಿಂದ ಇಡಬಹುದು ಇಡಬೇಕು ಯಾವ ತರ ನೀವು ಒಳ್ಳೆ ರೀತಿಯಿಂದ ಇಡಬಹುದು ಸೊ ದಟ್ ಯು ಶುಡ್ ನಾಟ್ ಗೆಟ್ ಓಲ್ಡ್ ಏಜ್ ಮಾತು ಪ್ರಾಯ ಬರಬಾರ್ದು ಏಜಿಂಗ್ ಆಗಬಾರ್ದು ಅದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ಕಾಯಿಲೆ ಮಾತ್ರ ಸರಿ ಮಾಡಲಿಕ್ಕೆ ಮಾತ್ರ ಹೇಳಲಿಲ್ಲ ಅದಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಏರಿಯಾ ಇದೆ ಅದು ಕಾಯಿಲೆ ಸರಿ ಮಾಡೋದು ಒಂದು ದೊಡ್ಡ ವಿಷಯಗಳು ಕೊಟ್ಟಿದ್ದಾರೆ ಬಟ್ ಇನ್ನೊಂದೊಂದು ದೊಡ್ಡ ಏರಿಯಾ ಕೊಟ್ಟಿದ್ದಾರೆ ಆಂಟಿ ಏಜಿಂಗ್ ರಸಾಯನ ರಿಜುವಿನೇಷನ್ ರೈಟ್ಸ್ ನೂರು ವರ್ಷವರೆಗೆ ಫಿಟ್ ಇರಬೇಕು ಇದು ನಿಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ಹ್ಯೂಮನ್ ರೈಟ್ಸ್ ನಮ್ಮ ಹಕ್ಕು ಅರವತ್ತು ಪ್ರಾಯವರೆಗೆ ನಿಮ್ಮ ರಿಟೈರ್ಮೆಂಟ್ ಅನ್ನು ನೀವು ಎಪ್ಪತ್ತಿಗೆ ತಕೊಂಡು ಹೋಗಬೇಕು ಹೇಗೆ ಸಂಪತ್ತವನ್ನು ನಾವು ಮಾಡ್ತೇವಲ್ಲ ಒಂದು ಲಕ್ಷ ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ನೀವು ಸರ್ ನಿಮ್ಮ ನಿಮ್ಮ ರಿಟೈರ್ಮೆಂಟ್ ಏಜನ್ನು ಸಿಕ್ಸ್ಟಿ ಬದಲಿಗೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಜಾಬ್ ವಿಷಯ ಬೇರೆ ಸೆವೆಂಟಿ ವರೆಗೆ ಆಕ್ಟಿವ್ ಇರಬೇಕು ಎಷ್ಟಿ ವರೆಗೆ ಆಕ್ಟಿವ್ ಇರಬೇಕು ನೈಂಟಿ ವರೆಗೆ ಆಕ್ಟಿವ್ ಇರಬೇಕು ಈಗ ನಮ್ಮ ಪ್ರಧಾನಿ ಏಜ್ ಎಷ್ಟಾಗಿದೆ ಸೆವೆಂಟಿ ಆಗ್ತಾ ಬಂತು ಹೌದು ನೋಡಿ ಇವತ್ತು ಬಾಂಗ್ಲಾದೇಶದಲ್ಲಿ ಹೋಗಿದ್ದಾರೆ ಎಲ್ಲಾ ಆಚೆ ಹೋಗ್ತಾ ಇದ್ದಾರೆ ದಿನಕ್ಕೆ ಮೂರು ದೇಶವನ್ನು ತಿರುಗಿದಾಗ ಸಾಕಷ್ಟು ಇತಿಹಾಸಗಳಿದೆ ಹೌದು ಇತಿಹಾಸಗಳಿದೆ ಇದು ಒಂದು ಯಾಕೆ ಆಗ್ತಾ ಉಂಟು ಯಾಕೆಂದ್ರೆ ಅವರು ಒಂದು ಆರೋಗ್ಯದ ಮೇಲೆ ಗಮನ ಕೊಟ್ಟಿರಬೇಕು ಈಗ ನಾನು ಅವರ ವಿಷಯದಲ್ಲಿ ಮಾತ್ರ ಮಾತಾಡೋದಿಲ್ಲ ಯಾಕೆಂದ್ರೆ ಅದು ರಾಜಕೀಯ ವಿಷಯ ಆಗ್ತಾ ಇದೆ ಬಟ್ ನಮ್ಮ ದೇಶದ ಪ್ರಧಾನಿ ಇರುವಾಗ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದೆ ಹೇಳಿದೆ ಈಗ ವಿಷಕರೆ ನಮ್ಮ ಆಯುರ್ವೇದದಲ್ಲಿ ಚರಕ ಸಂಹಿತೆ ಇದು ಆರನೇ ಏಳನೇ ಅಧ್ಯಾಯ ಇದೆ ಆರನೇ ಅಧ್ಯಾಯದಲ್ಲಿ ಸಹ ಇದೆ ಏಳನೇದಲ್ಲಿ ನೀವು ನಿಮ್ಮ ಜೀವನವನ್ನು ಯಾವ ಥರ ಫಿಟ್ ಇಡಬೇಕು ಇದಕ್ಕೆ ಅವರು ಒಂದು ಬೆಳಿಗ್ಗೆ ಇದ್ದ ನಂತರ ಫಸ್ಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡಬೇಕು ಎಂತ ಆದರೂ ಸಹ ನೀವು ನಿಮ್ಮ ಟೈಮಿಂಗ್ ಬಿಫೋರ್ ಸನ್ರೈಸ್ ರೈಸ್ ಫಿಟ್ ಮಾಡಬೇಕು ನೀವು ಹತ್ತು ಗಂಟೆಗೆ ಮಲಗಿ ಹನ್ನೆರಡು ಗಂಟೆಗೆ ಮಲಗಿ ಒಂದು ಗಂಟೆಗೆ ಮಲಗಿ ಎರಡು ಗಂಟೆಗೆ ಮಲಗಿ ಹೇಳುವುದು ಕೆಲಸ ಆರು ಗಂಟೆಗೆ ಆಗಲೇಬೇಕು ಮಿನಿಮಮ್ ಐದುವರೆ ಈಗ ಕಷ್ಟ ಆಗ್ತದೆ ಎಲ್ಲರಿಗೆ ಹೇಳಿದ್ರು ಮೊದಲೇ ಆಕ್ಚುಲಿ ಸೂರ್ಯ ಬರೋದು ಮೊದಲೇ ನಾವು ಸೂರ್ಯಕ್ಕಿಂತ ಮೊದಲೇ ಹೇಳಬೇಕು ಸೂರ್ಯಕ್ಕೆ ನಮಸ್ಕಾರ ಕೊಡಬೇಕು ನಮ್ಮ ಪ್ರಾತಃವಿಧಿಗಳನ್ನ ಈಗ ನೋಡಿ ಎಲ್ಲರೂ ಹನ್ನೊಂದು ಗಂಟೆಗಿಂತ ಮೇಲೆ ಯಾರು ಇಲ್ಲ ನೀವು ಆ ನಾಲ್ಕು ಗಂಟೆ ನಾಲ್ಕೂವರೆ ಏಳುವ ಜನ ಬಹಳ ಕಡಿಮೆ ಇದ್ದಾರೆ ಅಟ್ ಲೀಸ್ಟ್ ಆರು ಗಂಟೆ ಹೇಳಬೇಕು ಇದ್ದ ನಂತರ ಈಗ ನೋಡಿ ನೀವು ನಿಮ್ಮ ಆಫೀಸಿಗೆ ಹೋಗೋದು ಮೊದಲು ಒಂದು ಗಂಟೆ ನೀವು ನಿಮ್ಗೋಸ್ಕರ ಇಡಬೇಕು ಇದರಲ್ಲಿ ಪ್ರಪ್ರಥಮ ಊರ್ಧ್ವಾಂಗ ಚಿಕಿತ್ಸೆ ಊರ್ಧ್ವಾಂಗ ಅಂತ ಹೇಳಿದ್ರೆ ನಿಮ್ಮ ಕುತ್ತಿಗೆದ ಮೇಲೆದ ಇಷ್ಟು ಅಂಗಗಳು ಉಂಟು ಇದು ಊರ್ಧ್ವಾಂಗ ನಮ್ಮಲ್ಲಿ ನವದ್ವಾರ ಪುರಿ ಇದಕ್ಕೆ ಹೆಸರಿದೆ ಎರಡು ದ್ವಾರ ಮೂತ್ರ ವಿಸರ್ಜನ ದ್ವಾರ ಮತ್ತೆ ಮಲವಿಸರ್ಜನೆ ದ್ವಾರ ಕೆಳಗಡೆ ಎರಡು ಮತ್ತೆ ಮೇಲೆ ಎರಡು ಮೂಗು ಎರಡು ಕಿವಿ ಎರಡು ಕಿವಿ ಬಾಯಿ ಎರಡು ಕಣ್ಣು ಒಂದು ಬಾಯಿ ಏಳಾಯ್ತು ಏಳು ಪ್ಲಸ್ ಎರಡು ಸೇರಿ ಒಂಬತ್ತು ಇದು ನವದ್ವಾರ ಪುರಿ ಈ ನವದ್ವಾರ ಪುರಿಯಲ್ಲಿ ಬಿಡಿಗೆ ಬಿಡಿಗೆ ಫಸ್ಟ್ ಯೂರಿನ್ ಮೂತ್ರ ವಿಸರ್ಜನೆ ಮಾಡಿ ಮಲವಿಸರ್ಜನೆ ಮಾಡಿದ ಮೇಲೆ ಇವ್ಯಾಕುವನ್ ಆದ ಮೇಲೆ ಫಸ್ಟ್ ಕೆಲಸ ಏನು ಮಾಡಬೇಕು ಅದು ಕಣ್ಣದ ಕೇರ್ ನೋಡಿ ಈಗ ಮಕ್ಕಳಿಗೆ ಸರ್ ನೋಡಿ ಅವರದ ಈ ಐಬ್ರೋಸ್ ಅಲ್ಲಿ ವೈಟ್ 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 ಇರ್ತದೆ ಅವ್ರು ಹಿಂಗೆ ಮಾಡ್ತಾ ಇರ್ತಾರೆ ಇಷ್ಟು ಚಂದ ದೇವರು ಕೊಟ್ಟಿದ್ದು ಆಕ್ಚುಲಿ ಐಬ್ರೋಸ್ ಹಾಳಾಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಒಂದು ಇನ್ಫೆಕ್ಷನ್ ಇದೆ ಒಂದು ಡ್ರೈ ಆಗಿ ಮ್ಯೂಕಸ್ ಅಂಟಿ ಕೊಡಬೇಕು ಅಂಟಿ ಕೊಡ್ತದೆ ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳಿಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ನೋಡಿ ಅವ್ರ ಕಣ್ಣಲ್ಲಿ ಇದು ವೈಟ್ ವೈಟ್ ಪೊಸಿಷನ್ ಉಂಟು ಯಾಕೆಂದ್ರೆ ಕಣ್ಣು ಕ್ಲೀನ್ ಮಾಡೋದ್ರ ಮೇಲೆ ಸಿಸ್ಟಮೇ ಇಲ್ಲ ಸೊ ಇದ್ದ ಕೂಡಲೇ ಸ್ವಲ್ಪ ನೀರ್ ಕೈಯಲ್ಲಿ ಇದ್ಕೊಂಡು ಕಣ್ಣು ವಾಶ್ ಮಾಡಬೇಕು ಈ ಕಣ್ಣು ವಾಶ್ ಮಾಡಿದ ಮೇಲೆ ನಾವು ಸಾಮಾನ್ಯವಾಗಿ ಎಲ್ಲರೂ ಎಂತ ಮಾಡ್ತಾರೆ ಹೇಳೋದು ಮಲವಿಸರ್ಜನೆ ವಿಸರ್ಜನೆ ವಿಸರ್ಜನೆ ಕ್ರಿಯೆ ಮಾಡಿದ ಮೇಲೆ ಹಲ್ಲು ಹಲ್ಲುಜ್ಜಿದ್ದು ಹಲ್ಲೊಜ್ಜುದು ಟಂಗ್ ಕ್ಲೀನ್ ಮಾಡುದು ಮುಖ ಸ್ವಲ್ಪ ನೀರು ಹಾಕೋದು ಮುಗಿತು ಆಕ್ಚುಲಿ ಸರಿಯಲ್ಲ ಅದು ಫಸ್ಟ್ ಕೆಲಸ ಅಂತ ಮಾಡಬೇಕು ಕಣ್ಣು ಕ್ಲೀನ್ ಮಾಡಬೇಕು ಮುಖ ಮೇಲೆ ನೀರು ಹಾಕಬೇಕು ಕಣ್ಣು ಕ್ಲೀನ್ ಮಾಡಬೇಕು ಮತ್ತೆ ಮಲಗಿ ಒಂದು ಈಗ ನೋಡಿ ಒಂದು ಎಳ್ನೀರು ಕುಜಂಬು ಅಂತ ಹೆಸರದ ಒಂದು ಐ ಡ್ರಾಪ್ ಸಿಗ್ತದೆ ಶೀಘ್ರ ಪೆನ್ ಪೇಪರ್ ತಗೊಳ್ಳಿ ಇದನ್ನು ಬರಿಬೇಕು ಬಹಳ ಅದ್ಭುತವಾದ ಔಷಧಿ ಹೇಳ್ತಾ ಇದ್ದೇನೆ ವೆರಿ ಚೀಪ್ ಅಂಡ್ ಬೆಸ್ಟ್ ಎಳ್ನೀರು ಕುಜಂಬು ಇಲ್ಲದಿದ್ದರೆ ನೀವು ನಿಮಗೆ ಯಾವ ಕಂಪನಿಗಳ ಬೇಡ ಏನು ತೊಂದರೆ ಅಲ್ಲ ಪ್ಯೂರ್ ರೋಸ್ ವಾಟರ್ ಗುಲಾಬ್ ಜಲ್ ಪ್ಯೂರ್ ಇರಬೇಕು ಅದು ಅದರಲ್ಲಿ ಯಾವುದು ಮಿಕ್ಸಿಂಗ್ ಇರಬಾರ್ದು ಸಿಗ್ತದೆ ಅದನ್ನು ಒಂದೊಂದು ಡ್ರಾಪ್ ಡ್ರಾಪರ್ ಇರಬೇಕು ಅದನ್ನು ಕಣ್ಣಿಗೆ ಹಾಕಬೇಕು ಅದು ಸಹ ನಿಮ್ಮ ನಿಮಗೆ ಕಷ್ಟ ಆದರೆ ಟೋನ್ ಅಂತ ಸಿಕ್ತದೆ ಒಂದು ಆಫ್ತಾ ಕೇರ್ ಅಂತ ಸಿಗ್ತದೆ ಅದೇ ರೋಸ್ ವಾಟರೇ ಅದನ್ನು ನೀವು ಎರಡೆರಡು ಡ್ರಾಪ್ಸ್ ಕಣ್ಣಿಗೆ ಹಾಕಬೇಕು ಇದು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಮತ್ತೆ ಮೂಗಿಗೆ ತೆಂಗಿನೆಣ್ಣೆ ಟೂ ಡ್ರಾಪ್ಸ್ ತೆಂಗಿನೆಣ್ಣೆ ಮೂಗಿಗೆ ಹಾಕಲೇಬೇಕು ಪ್ರತಿದಿನ ಪ್ರತಿದಿನ ಮತ್ತೆ ಮೂಗನ್ನು ಕ್ಲೀನ್ ಮಾಡಬೇಕು ನೋಡಿ ಅದಾದ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಬೆಳಿಗ್ಗೆ ಇದ್ದ ಮೇಲೆ ಫುಲ್ ಮೂಗ್ ಬ್ಲಾಕ್ ಇರ್ತದೆ ಇಲ್ಲಿ ಎಲ್ಲ ಗಂಟಲ್ಲೇ ಇರ್ತದೆ ಕ್ಯಾರಿ ಇಲ್ಲ ಅದರ ಬಗ್ಗೆ ಸ್ಮೆಲ್ ಬರ್ತಾ ಇರ್ತದೆ ಪ್ರಾಬ್ಲಮ್ ಇರ್ತದೆ ಫ್ರೆಶ್ನೆಸ್ ಇರುವುದಿಲ್ಲ ನೀವು ಎದ್ದು ಬೇಡ ಜಸ್ಟ್ ಎಣ್ಣೀರು ಎರಡು ಡ್ರಾಪ್ ಮೂಗಿಗೆ ಹಾಕಲೇಬೇಕು ಇಲ್ಲ ಅಂದರೆ ದನ ತುಪ್ಪ ಎರಡು ಡ್ರಾಪ್ ಮೂಗಿಗೆ ಹಾಕಬೇಕು ಹಾಕಿದ ಮೇಲೆ ಅದೇ ಒಂದು ಎಣ್ಣೆ ಸ್ವಲ್ಪ ಕೈಯಲ್ಲಿ ಇದ್ರೆ ಮುಖಕ್ಕೆ ಸ್ವಲ್ಪ ಹಚ್ಚಿಬಿಡಬೇಕು ನಿಮಗೆ ಸಾಧ್ಯ ಅಂದರೆ ತಲೆಗೆ ಸಾಬಹುದು ಇದಾದ ಮೇಲೆ ಬಾಯಿಯಲ್ಲಿ ಎಳ್ಳೀರು ಇದು ನಮ್ಮ ತೆಂಗಿನ ಎಣ್ಣೆಯನ್ನು ಮೂರು ತೆಂಗಿನ ಎಣ್ಣೆ ಬಾಯಿಯಲ್ಲಿ ಇಟ್ಟು ಗಾರ್ಗಿಲ್ ಮಾಡಬೇಕು ಒಂದು ಸಾಧಾರಣ ಒಂದು ನಿಮಿಷದಿಂದ ಎರಡು ನಿಮಿಷವರೆಗೆ ಬಾಯಲ್ಲಿ ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ಅದಾದ್ಮೇಲೆ ಉಗುಳಬೇಕು ಮೇಲೆ ಮತ್ತೆ ನೀವು ಬ್ರಷ್ ಮಾಡಬೇಕು ಆಕ್ಚುಲಿ ನಮ್ಮಲ್ಲಿ ಇದು ಬೇರೆ ಬೇರೆ ತರಹದ ಮರದ ಬಾರ್ಕ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಈಗ ನಾನು ಈ ಸಂಚಿಕೆಯಲ್ಲಿ ನೆಕ್ಸ್ಟ್ ಸಂಚಿಕೆ ಯಾವ ಸಂಚಿಕೆ ನಾನು ತಗೊಂಡ್ಬರ್ತೇನೆ ಹೀಗೆ ನಾವು ಅದನ್ನು ಬ್ರಷ್ ಫಾರ್ಮಲ್ಲಿ ಮಾಡಿದ್ದೇವೆ ಅದನ್ನು ಉಪಯೋಗ ಮಾಡಬಹುದು ನೀವು ಬಟ್ ಅಟ್ ಲೀಸ್ಟ್ ನೀವು ನಿಮ್ದು ನಾರ್ಮಲ್ ಬ್ರಷ್ ಏನು ಉಂಟು ಬ್ರಷ್ ಮಾಡಬಹುದು ನೀವು ಯಾವ್ದು ಕೋಲ್ಗೇಟ್ ತಗೊಳ್ಳಿ ಅದಾದ್ಮೇಲೆ ಟಂಗ್ ಕ್ಲೀನಿಂಗ್ ಮಾಡಬೇಕು ಟಂಗ್ ಕ್ಲೀನಿಂಗ್ ಸ್ಟೀಲ್ ಅದ ಇದು ಬರ್ತದಲ್ಲ ಅದನ್ನು ಉಪಯೋಗ ಮಾಡಲೇಬಾರದು ಪ್ಲಾಸ್ಟಿಕ್ ಅದು ಬರ್ತದಲ್ಲ ಅದನ್ನು ಮುಟ್ಲೇಬಾರದು ಬಾಯಿ ಒಳಗೊಳಗೆ ಪ್ಲಾಸ್ಟಿಕ್ ಹಾಕೋದು ಆಕ್ಚುಲಿ ತಾಮ್ರದ ಉಪಯೋಗ ಮಾಡಬೇಕು ಸಿಲ್ವರ್ ಇಲ್ಲದಿದ್ರೆ ತಾಮ್ರ ಎಲ್ಲರಿಗೆ ಸಿಲ್ವರ್ ತಗೊಳ್ಳಿಕ್ಕೆ ಕಷ್ಟ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಲ್ಲ ಬಟ್ ತಾಮ್ರ ಸಿಗ್ತದೆ ಅದನ್ನ ಒಳ್ಳೆ ಕ್ಲೀನ್ ಮಾಡಬೇಕು ಇಲ್ಲ ಅದ್ರ ಮೇಲೆ ಆಕ್ಸಿಡೇಷನ್ ಆಗಿ ಗ್ರೀನ್ ಕಲರ್ದ ಒಂದು ಲೇಯರ್ ಫಾರ್ಮ್ ಆಗ್ತದೆ ಅದಕ್ಕೆ ಸೊ ಅದನ್ನ ಒಳ್ಳೆ ಕ್ಲೀನ್ ಮಾಡಬೇಕು ಹಳ್ಳಿಯಲ್ಲಿ ಮೊದಲಲ್ಲ ನಾವು ಕೂಡ ಮಾಡ್ತಾ ಇದ್ವಿ ಈ ಮಾವಿನ ಎಲೆ ದಂಡ ಅದನ್ನ ಇದು ಮಾಡ್ತೇವೆ ಟಂಗ್ ಕ್ಲೀನರ್ ಆಗಿ ಸೂಪರ್ ಮಾವಿನದ ಎಲೆ ಮಾವಿನದು ಇದು ಬಾರ್ಕ್ ಹೌದು ಅದರದೊಂದು ಚಿಕ್ಕದೊಂದು ಹಲ್ಲಿಗೆ ಹಚ್ಚಿದ್ರೆ ನೋಡಿ ರೂಟ್ಸ್ ಎಂತ ಒಳ್ಳೆ ಡೆಂಟಲ್ ಕ್ಯಾರೀಸ್ ಪಾಪ ಅವರಿಗೆ ಬಿಸ್ನೆಸ್ ಹಾಳಾಗ್ತದೆ ಮಾಡಿ ನೋಡಿ ಆದ್ರೆ ಈಗ ಫ್ಲಾಟ್ ಅಲ್ಲಿ ಇರೋದು ಆ ಜೀವನ ಬಿಟ್ಬಿಟ್ಟಿದ್ದೇವೆ ಅಲ್ಲ ನನಗೆ ಪ್ಲಾನ್ ಮಾಡ್ತೇನೆ ಅದಕ್ಕೆ ಒಂದು ಒಳ್ಳೆ ಕವರ್ ಮಾಡಿ ಒಂದು ಬಿಸ್ನೆಸ್ ಶುರು ಮಾಡಬೇಕು ಬಿಸ್ನೆಸ್ ಅದು ಈಗ ಅದು ಸಹ ಬಿಸ್ನೆಸ್ ಮಾಡಿದ್ರೆ ಜನರಿಗೆ ಇಷ್ಟ ಆಗ್ತದೆ ಇಷ್ಟ ಆಗುದಿಲ್ಲ ಆದ್ರೆ ವೀಕ್ಷಕರ ಬಿಸ್ನೆಸ್ ಮಾಡಬೇಡಿ ಪ್ರಕೃತಿ ಕೊಟ್ಟಿದೆ ನಮ್ಗೆ ನಿಮ್ಗೆ ನೀವು ಎಲ್ಲಿ ಆದ್ರೂ ಹೋಗಿ ಒಂದು ತಿಂಗಳಿಗೆ ಒಂದ್ಸತಿ ಹೋಗಿ ಆವನ್ಕಾಯಿದು ಡೆಂಟ್ ಸಿಗ್ತದೆ ತಂದು ಪೀಸ್ ಮಾಡಿ ಮನೇಲಿ ಇಟ್ಟುಬಿಡಿ ಅದನ್ನು ಉಪಯೋಗ ಮಾಡಿ ಮತ್ತೆ ಬ್ರಷ್ ಮಾಡಿಬಿಡಿ ಅಟ್ಲೀಸ್ಟ್ ತೊಂದರೆ ಇಲ್ಲ ನಿಮಗೆ ಬ್ರಷ್ ಅಭ್ಯಾಸ ಆಗಿದೆ ಬ್ರಷ್ ಮಾಡಿ ಕಾಲ್ಗೇಟಿಂದ ನಿಮ್ಮದು ಈ ಎಲ್ಲ ಪತಂಜಲಿ ಯಾವುದನ್ನು ಯೂಸ್ ಮಾಡಿ ತೊಂದರೆ ಇಲ್ಲ ಬಟ್ ಅದರಿಂದ ನಿಮ್ಮ ಡೆಂಟಲ್ ಕೆರೀಸ್ ಬರುವುದಿಲ್ಲ ಮತ್ತೆ ಹೊಸಡುಗಳ ಆರೋಗ್ಯ ಅದು ಬ್ರಷ್ ಮಾಡಿ ಬ್ರಷ್ಗಿಂತ ಮೊದಲೇ ಆ್ಯಕ್ಚುಲಿ ನಾನು ಇಡೋದು ನೀವು ಇದು ಆಯಿಲ್ ಪೂಲಿಂಗ್ ಮಾಡಬೇಕು ಅದರಿಂದ ನಿಮ್ಮ ಮುಖದ ಮೇಲೆ ಇದು ಮಸಲ್ಸ್ ಇದೆಯಲ್ಲ ಊರಲ್ ಬಕ್ಕಲ್ ಮ್ಯೂಕೋಸ ಅದಕ್ಕೆ ತುಂಬಾ ಪವರ್ ಸಿಗ್ತದೆ ಪ್ರಾಯ ಇಷ್ಟು ಆದ್ರೂ ಸಹ ಇದು ರಿಂಕಿಲ್ ಆಗಿ ಕೆಳಗೆ ಹಿಡಿಯುವುದಿಲ್ಲ ಎಂತ ಇದು ಇಷ್ಟು ದೊಡ್ಡ ಅಸೆಟ್ ಒಂದು ಎಪ್ಪತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ಎಂತ ಆಗೋದು ಅವರಿಗೆ ಫುಲ್ ಫೇಸ್ ಮೇಲೆ ರಿಂಕಿಲ್ ಬಂದ್ಬಿಡ್ತದೆ ಕೆಳಗೆ ಹೋಗ್ತದೆ ಅದಾಗುವುದಿಲ್ಲ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಆಯಿಲ್ ಪುಲ್ಲಿಂಗ್ ಮಾಡಲೇಬೇಕು ಮೂಗಿಗೆ ಎರಡು ಡ್ರಾಪ್ ತೆಂಗಿನ ಎಣ್ಣೆ ಇಲ್ಲಾಂದ್ರೆ ದನ ತುಪ್ಪ ಬಾಯಿಯಲ್ಲಿ ಮೂರು ನಾಲ್ಕು ಚಮಚ ತೆಂಗಿನ ಎಣ್ಣೆ ಬಾಯಿಯಲ್ಲಿ ರೊಟೇಟ್ ಮಾಡಲೇಬೇಕು ನೀವು ಆದ್ಮೇಲೆ ನೀವು ಬ್ರಷ್ ಮಾಡಿ ಕಾಪರ್ ಇಲ್ಲದ ಸಿಲ್ವರ್ ಟಂಗ್ ಕ್ಲೀನ್ ಮಾಡಿ ಕಾಪರ್ ಮಾಡಿ ಅಷ್ಟು ಕಾಸ್ಟ್ಲಿ ಇಲ್ಲ ಅದು ಸಿಗ್ತದೆ ಟಂಗ್ ಕ್ಲೀನಿಂಗ್ ಮಾಡಿದ ಮೇಲೆ ಆಯ್ತಲ್ಲ ಈಗ ಒಂದು ವಿಚಿತ್ರ ವಿಷಯ ಹೇಳಿದ್ರೆ ಎಲ್ಲ ವೀಕ್ಷಕರಿಗೆ ನಿಮಗೆ ಆಶ್ಚರ್ಯ ಆಗಬಹುದು ನಿಮ್ಗೆ ಸಹ ಆಶ್ಚರ್ಯ ಆಗಬಹುದು ಧೂಮ್ರಪಾನ ಈಗ ಇವಾಗ ಒಂದು ಸಮಾಜದ ದೊಡ್ಡ ಒಂದು ಕುರಿತಿಯಾಗಿದೆ ಅದರ ಬಗ್ಗೆ ಬರ್ತಾನೆ ಒಂದು ಕಾರ್ಯ ಇದೆ ಬೋಶಲ್ಲಿ ಹಲೋ ಹಲೋ ನಮಸ್ತೆ ನಾಯನಣ್ಣ ನಮಸ್ಕಾರ ನಮಸ್ಕಾರ ಜೈ ದೇಕಾ ಫಾ ನಮಸ್ಕಾರ ನಮಸ್ಕಾರ ಮೇಡ ನಮಸ್ಕಾರ ಹಾ ತಾಪ್ ಆತೇ ನಿಯಾನ್ ಕೂಲಿ ಏಕನೈತೈತೀನಿ ಇತ್ತ ಬಿ ನಿಯಾನ್ ಟೀವಿ ಆ

ಸರಿ ಅಕ್ಕ ಸೊಲ್ಮೇಲ್ ಧೂಮ್ರಪಾನದ ವಿಷಯ ಹೇಳ್ತಾ ಇದ್ದೆ ಧೂಮ್ರಪಾನದ ಒರಿಜಿನ್ ಆಗಿದೆ ಆಯುರ್ವೇದದಿಂದ ವರ್ಲ್ಡ್ ಅಲ್ಲಿ ಎಲ್ಲಿಯೂ ಸ್ಮೋಕಿಂಗ್ ಇರಲಿಲ್ಲ ಪ್ರಪ್ರಥಮ್ ಸ್ಮೋಕಿಂಗ್ ವಾಸ್ ಸ್ಟಾರ್ಟೆಡ್ ಬೈ ಇಂಡಿಯಾ ಇಂಡಿಯನ್ಸ್ ಮತ್ತೆ ಶಾಸ್ತ್ರ ಕೊಟ್ಟಿದ್ದಾರೆ ಧೂಮ್ರಪಾನಲ್ಲಿ ಟೊಮ್ಯಾಕೋ ಪ್ರಯೋಗ ಮಾಡಲಿಕ್ಕೆ ಇರಲಿಲ್ಲ ಅವರು ಏನು ಪ್ರಯೋಗ ಮಾಡ್ತಾ ಇದ್ರು ಗುಗ್ಗುಲು ಮತ್ತೆ ಹನಿ ವ್ಯಾಕ್ಸ್ ಈ ಜೇನ ವ್ಯಾಕ್ಸ್ ಬರ್ತದಲ್ಲ ಅದು ಮತ್ತೆ ತುಪ್ಪ ಮತ್ತೆ ಬೇರೆ ಬೇರೆ ತರದ ಪ್ರಿಯಂಗು ಬೇರೆ ಬೇರೆ ತರದ ಒಳ್ಳೆ ಒಳ್ಳೆ ಸಸ್ಯಗಳು ಅಗರು ಪ್ರಿಯಂಗು ಇದನ್ನು ಈ ಪುಡಿವನ್ನ ಹಾಕಿ ಇದು ಹುಕ್ಕಾ ಇರ್ತದಲ್ಲ ಅದರಲ್ಲಿ ಅವರು ಎಡಿಯೋದು ಮತ್ತೆ ಮೂಗಿಂದ ಬಿಡೋದು ಮೂಗಿಂದ ತಗೊಳ್ಳೋದು ಬಾಯಿಂದ ಬಿಡೋದು ಬಾಯಿಂದ ಮುಗಿ ಮೂಗಿ ಬಿಡೋದು ಅಲ್ಲಿ ತುಂಬಾ ಕ್ರಮ ಕಟ್ಟಿದ್ದಾರೆ ಇದರಿಂದ ಯಾರಿಗೂ ಸಹ ಥ್ರೋಟ್ ಅಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಆದ್ರೆ ಇದು ಔಷಧಿಗೆ ಮಾತ್ರ ಪ್ರತಿಯೊಂದು ಮನೆಯಲ್ಲಿ ಆವಾಗ ಔಷಧಿಗೋಸ್ಕರ ಬೆಳಿಗ್ಗೆ ಬೆಳಿಗ್ಗೆ ಥ್ರೋಟ್ ಕರೆಕ್ಷನ್ಗೋಸ್ಕರ ಧೂಮ್ರಪಾನ ಅಂದ್ರೆ ಆ ಕಾಲದಲ್ಲಿ ಕ್ರಮ ಇತ್ತು ಆದ್ರೆ ಇವಾಗ ಯಾರು ಆಯುರ್ವೇದಿಕ್ ವೈದ್ಯ ಧೈರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಲಿಕ್ಕೆ ಯಾಕಂದ್ರೆ ಅದು ಧೂಮ್ರಪಾನ ಹೇಳಿದ್ರೆ ಅಲ್ಲ ನನ್ನ ಚಿಕ್ಕ ಸಂದೇಹ ಈ ಧೂಮ್ರಪಾನದ ಬಗ್ಗೆ ಸಾಮಾನ್ಯವಾಗಿ ಹೇಳ್ತಾರೆ ನೀವು ವೈದ್ಯರ ಹಾಗಾಗಿ ಹೇಳ್ತಾ ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ ಆ ಹೊಗೆಗಳು ಇಲ್ಲ ನಿಶ್ಚಿತವಾಗಿ ತೊಂದರೆ ಆಗ್ತದೆ ಆ ಹೊಗೆ ಟೊಬ್ಯಾಕೋದು ಹೊಗೆ ಥ್ರೊಂಬೋಟಿಕ್ ಆರ್ಟ್ರಿ ಒಬ್ಲಿಟ್ರೆನ್ಸೇ ಮಾಡೋದು ಇಟ್ಸ್ ಕ್ಯಾನ್ಸರಸ್ ಡೌಟೇ ಇಲ್ಲ ಆದ್ರೆ ಈ ಹೊಗೆ ಏನಾದ್ರೂ ತೊಂದರೆ ಈ ಹೊಗೆ ಕ್ಯಾನ್ಸರ್ ಸರಿ ಮಾಡ್ಲಿಕ್ಕೆ ಇದೆ ಈ ಹೊಗೆ ನೆಬಲೈಸೇಷನ್ ಮಾಡೋದು ಇದು ನಿಮ್ಮ ಲಂಗ್ಸ್ ಒಳಗೆ ಹೋಗಿ ಈಗ ನೀವು ಹೇಳ್ತೀರಿ ಕಾರ್ಬನ್ ಈಗ ನೋಡಿ ಯಜ್ಞ ಆಗುವಾಗ ಭಟ್ರು ಕುತ್ಕೊಂಡು ಆ ಪೂಜೆ ಮಾಡುವಾಗ ಅವರು ಓಂ ಸ್ವಹ ಹಾಕ್ತಾರಲ್ಲ ಅವರಲ್ಲಿ ಬೇರೆ ಬೇರೆ ತರಹದ ಔಷಧಿಗಳ ಹಾಕಿದರಿಂದಾಗಿ ಬರುವುದಿಲ್ಲ ಕೆಲವು ಬಟರ್ಗಳಿಗೆ ಅತಿಯಾದ ಯಜ್ಞ ಮಾಡೋದ್ರಿಂದಾಗಿ ಅವು ಬೆಳಿಗ್ಗೆ ಶುರು ಮಾಡೋದು ಈ ಮನೆಗೆ ಹೋಗಿ ಮತ್ತೆ ಅಲ್ಲಿ ಮತ್ತೆ ಇಲ್ಲಿ ಒಂದು ಹತ್ತು ಕಡೆ ಕುತ್ಕೊಂಡು ಹೊಗೆ ತಗೊಂಡ ಮೇಲೆ ಮತ್ತೆ ಲಂಗ್ಸ್ಗೆ ಪ್ರಾಬ್ಲಮ್ ಬಂದೇ ಬರ್ತದೆ ಅತಿ ಸರ್ವತ್ರ ವರ್ಜೆ ಆಗಿತ್ತು ಒಳ್ಳೆ ಹೊಗೆ ಸಹ ಹೊಗೆ ಅಲ್ಲ ಅದು ಅವರು ಹೇಳ್ತಾ ಇದ್ದಾರೆ ಆಯುರ್ವೇದ ಧೂಮ್ರಪಾನದಲ್ಲಿ ಹತ್ತು ಇಂದ ಅವರಿಗೆ ಒಂದು ಮೂರು ಸತಿ ತಗೊಳ್ಳೋದು ಉಂಟು ಐದು ಸತಿ ಉಂಟು ಸತಿ ಅಷ್ಟೇ ಅದು ಸಹ ಔಷಧೀಯ ಧೂಮ್ರ ಮಾತ್ರ ಈ ಸಿಗ್ರೆಟ್ ಸ್ಟೈಲ್ ಅಲ್ಲಿ ಇಲ್ಲ ಅದು ಔಷಧೀಯ ಸಸ್ಯಗಳನ್ನಲ್ಲಿ ಹಾಕಬೇಕು ಅಂತಹ ಸಸ್ಯಗಳನ್ನು ನಮ್ಮಲ್ಲಿ ನೋಡಿ ಬಾಯಿಯಿಂದ ಸಸ್ಯಗಳ ಪ್ರಯೋಗ ನಮ್ಮಲ್ಲಿ ಧೂಮ್ರದಲ್ಲಿ ಸಸ್ಯದ ಪ್ರಯೋಗ ಮೂಗದಿಂದ ಸಸ್ಯದ ಪ್ರಯೋಗ ಕಣ್ಣಿಗೆ ಸಹ ನಾವು ಬಹಳ ಒಳ್ಳೆ ಔಷಧಿಗಳಿಂದ ಕಣ್ಣು ಒಳ್ಳೆ ಮಾಡ್ತೇವೆ ನಾವು ಧೂಮ್ರಪಾನ ಆದ್ರೆ ಈಗ ಒಂದು ಹೇಗೆ ಒಂದು ಸಂಸ್ಕೃತದ ಒಂದು ಶಬ್ದ ಇದೆ ನಮಗೆ ಶ್ರದ್ಧಾಂಜಲಿ ನಮ್ಮ ಉತ್ತರ ಭಾರತದಲ್ಲಿ ನೀವು ಯಾರಾದರೂ ತೀರಿ ಹೋದ್ರೆ ಅವರಿಗೆ ಒಂದು ರೌಂಡ್ ಅದು ಒಂದು ಹೂದು ಒಂದು ಶ್ರದ್ಧಾಂಜಲಿ ಕೊಡ್ಲಿಕ್ಕೆ ಹೋಗುದು ಆ ಶಬ್ದ ಎಷ್ಟು ಒಳ್ಳೆ ಶಬ್ದ ಶಬ್ದು ಶ್ರದ್ಧೆಯಾದ ಅಂಜಲಿ ಬೊಗಸೆ ಅಂಜಲಿ ಅಂದ್ರೆ ಬೊಗಸೆ ಅಂತ ಅರ್ಪಿಸ್ಲಿಕ್ಕೆ ಹೆಸರೇ ಹಾಳಾಯ್ತು ಉದಾಹರಣೆ ಹೇಳ್ತೇನೆ ಈಗ ಈಗ ನಮ್ಮಲ್ಲಿ ಒಂದು ಕಂಪನಿಯ ಹೆಸರು ಫೋಟೋ ಕಾಪಿ ಮಷೀನ್ ಅದು ಆ ಫೋಟೋ ಕಾಪಿ ಮಾಡಲಿಕ್ಕೆ ಹೋಗುದು ಯಾರು ಹೇಳುವುದಿಲ್ಲ ಹೇಳುದು ಬಿಡುದು ಅವ್ರದ್ದು ಬೇರೆ ಬೇರೆ ಇರ್ತದೆ

ಯಾರಿಗೂ ಸಹ ಎಲರ್ಜಿ ಇರ್ತದಲ್ಲ ಇಡೀ ದಿನ ನಗಡಿ ಶೀತ ಆಗ್ತಾ ಅವರು ವೀಕ್ಷಕರೇ ಬರ್ದೇ ಗುಗ್ಗುಲು ತರಬೇಕು ನೀವು ಹಾಗೆ ಮತ್ತೆ ಹನಿ ವ್ಯಾಕ್ಸ್ ಸಿಕ್ತಾ ಅಂತ ಹೇಳುದು ಮತ್ತೆ ತುಪ್ಪ ಮೂರನ್ನ ಹಾಕಿ ಇದರದ್ದು ಹೋಗಿ ಶ್ವಾಸದಲ್ಲಿ ತಗೊಂಡ್ರೆ ಇಡೀ ಟ್ರ್ಯಾಕ್ ಗಟ್ಟಿ ಆಗ್ತದೆ ಎಲರ್ಜಿ ಆಗುದೇ ಇಲ್ಲ ಬ್ರಾಂಕೈಟಿಸ್ ಆಗುದೇ ಇಲ್ಲ ವೀಸಿಂಗ್ ಇರೋದೇ ಇಲ್ಲ ಏನ್ ಹೇಳ್ತೀವಿ ಕೊರೋನಾ ಸಮಸ್ಯೆ ಕೂಡ ಆಗ್ಲಿಕ್ಕಿಲ್ಲ ಅಲ್ಲ ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಇಲ್ಲಾಂದ್ರೆ ಹೇಳಲಿಕ್ಕೆ ಕಷ್ಟ ನಿಜವಾಗಿ ಕೊರೋನಾ ಸಮಸ್ಯೆಯಲ್ಲಿ ನ್ಯುಮೋನಿಯಾ ಯಾರಿಗಾಗ್ತದೆ ಅದಕ್ಕೆ ಒಂದು ಒಳ್ಳೆ ಹಾಗೆ ಆಗ್ಬೋದು ಸೊ ಈಗ ಒಂದು ಧೂಮ್ರಪಾನ ಹೇಳಿದ್ದಾರೆ ಮತ್ತೆ ಮಾಡಬೇಕು ಶಿರಸ್ನೇಹ ನೋಡಿ ಈಗ ಮೇಲೆ ಕೆಲಸ ಆಗ್ತಾ ಉಂಟು ಕಣ್ಣಿಗೆ ಆಯ್ತು ಬಾಯಿಗೆ ಇದು ಆಯಿಲಿಂಗ್ ಡಿತ್ ಕ್ಲೀನಿಂಗ್ ಆಯಿತು ಲೇಖನ ಆಯಿತು ಆಯಿಲ್ ಪುಲಿಂಗ್ ಆಯ್ತು ಇದಾದ ಮೇಲೆ ಅವರದು ಧೂಮ್ರಪಾನ ಮಾಡಿ ಥ್ರೋಟನ್ನು ಸರಿ ಮಾಡೋದು ಇದಾದ ಮೇಲೆ ಬಾಯಿಯಲ್ಲಿ ಎಲಕ್ಕಿ ಸುಗಂಧಿ ದ್ರವ್ಯ ಏಲಕ್ಕಿ ಮತ್ತೆ ಲವಂಗ ಅದನ್ನು ಬಾಯಿಯಲ್ಲಿ ಇಡಬೇಕು ಅದು ಕ್ರಮ ಉಂಟು ಈಗ ನಾವು ದೇವರಿಗೆ ಕೊಡೋದಿಲ್ಲ ಪೂಗಿ ಫಲಂ ಇದು ಸುಗಂಧಿ ದ್ರವ್ಯ ಸಮರ್ಪಣಾಮಿ ದೇವರಿಗೆ ಉಂಟಲ್ಲ ಆಕ್ಚುಲಿ ಇದೇ ದೇವರಿಗೆ ಸಮರ್ಪಣೆ ಮಾಡಬೇಕು ಪೂಜೆ ಮಾಡುವಾಗ ಪ್ರಥಮ ದೇವರಿಗೆ ಅಂಜನ ಆಗಿ ಮಾಡಬೇಕು ಮತ್ತೆ ಸಮರ್ಪಣೆ ಮಾಡಬೇಕಾದ್ರೆ ಅದು ಒಂದು ಜೋಕ್ ಆಗ್ತದೆ ಬಟ್ ಮೇನ್ ವಿಷಯ ಅಂತ ಹೇಳಿದ್ರೆ ಅದ್ ಬ್ರಷ್ ಮಾಡಿದ ಮೇಲೆ ಧೂಮ್ರಪಾನ ಆದ ಮೇಲೆ ಮತ್ತೆ ಸುಗಂಧ ದ್ರವ್ಯ ತಗೊಂಡು ಮತ್ತೆ ಶಿರಸ್ನೇಹಂ ತಲೆಗೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಒಂದು ಶಿರಸ್ನೇ ಶಿರಭ್ಯಂಗ ಮಾಡಬೇಕು ಅದಾದ ಮೇಲೆ ಕಿವಿಗೆ ಅಂದ್ರೆ ಕಿವಿಗೆ ಎರಡು ಡ್ರಾಪ್ ಒಂದು ಚಮಚ ತಕೊಂಡು ಹಿಂಗೆ ಒಂದು ಕಿವಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋದು ಎರಡು ನಿಮಿಷ ಹಿಂಗೆ ಇರೋದು ಮೇಲೆ ಇನ್ನೊಂದು ಕಿವಿಗೆ ಹಾಕೋದು ಇಷ್ಟು ಕೆಲಸ ಊರ್ಧ್ವಾಂಗ ಚಿಕಿತ್ಸೆ ಪ್ರತಿದಿನ ತಮ್ಮ ಮಾತಿನ ಮಧ್ಯೆ ಕೆಲವರು ಹೇಳ್ತಾರೆ ಕಿವಿಗೆ ಎಣ್ಣೆ ಹಾಕುವುದು ಒಳ್ಳೆಯದಲ್ಲ ಅನ್ನೋದು ಹೌದು ಈಗ ಯಾರಿಗೂ ಸಹ ಫಂಗಲ್ ಇನ್ಫೆಕ್ಷನ್ ಇದೆ ಅದು ಸ್ಪೆಷಲ್ ಕಂಡೀಷನ್ ಪ್ರತಿ ಸಮಯ ಕಿವಿಯಲ್ಲಿ ಫಂಗಲ್ ಇನ್ಫೆಕ್ಷನ್ ಇರುವುದಿಲ್ಲ ಕಿವಿಯಲ್ಲಿ ನೀರು ಹೋದ್ರೆ ಅವಾಗ ಅಲ್ಲಿ ಫಂಗಸ್ ಬರ್ತದೆ ಆ ಟೈಮ್ ಅಲ್ಲಿ ನೀರೊಟ್ಟಿಗೆ ನೀವು ಎಣ್ಣೆ ಹಾಕಿ ಬಿಟ್ರೆ ಫಂಗಸ್ ಇನ್ನು ಜೋರಾಗ್ತದೆ ಈಗ ಜೋರ್ ನಿಮ್ಗೆ ನಗಡಿಸುತ್ತಿರುವಾಗ ನೀವು ಮೂಗಿಗೆ ತುಪ್ಪ ಹಾಕಬಾರ್ದು ಅವಾಗ ಮೂಗಿಗೆ ತೆಂಗಿನ ಎಣ್ಣೆ ಹಾಕಲಿಕ್ಕೆ ಇಲ್ಲ ಅದೇ ತರ ಶೀತ ಇಲ್ಲಿ ಫಂಗಲ್ ಇನ್ಫೆಕ್ಷನ್ ಇರುವಾಗ ಅವಾಗ ತೆಂಗಿನ ಎಣ್ಣೆ ಹಾಕ್ಲಿಕ್ಕೆ ಇಲ್ಲ ಅದು ನೀವು ನೋಡ್ಬೇಕು ಈಗ ಕಿವಿಯಲ್ಲಿ ಆಗ್ತಾ ಇದೆ ಸ್ವೆಲಿಂಗ್ ಇದೆ ಅವಾಗ ಹಾಕುದು ನಿತ್ಯ ಕ್ರಮ ಇವಾಗ ಹೇಳುದು ಸ್ವಸ್ಥ ಸ್ಥಿತಿ ಕಾಯಿಲೆ ಇರುವಾಗ ಇದನ್ನು ಉಪಯೋಗ ಮಾಡಬಾರ್ದು ಕಾಯಿಲೆ ಇಲ್ಲ ನಿಮಗೆ ಕಿವಿಗೆ ಪ್ರಾಯ ಅರವತ್ತು ಪ್ರಾಯ ಬರುವಾಗ ಕಿವಿಗೆ ಸರಿಯಾಗಿ ಅಂತ ಆಸೆ ಇದ್ರೆ ಶ್ರವಣ ಶಕ್ತಿ ಹಾಗೆ ಒಳಿಬೇಕು ಈ ಕೆಲಸ ಮಾಡಬೇಕು ಅಷ್ಟೇ ಇದಕ್ಕೆ ನಿಮ್ಮ ಕಿವಿಯಲ್ಲಿ ಈಗ ಫಂಗಲ್ ಇನ್ಫೆಕ್ಷನ್ ಉಂಟು ಆದ್ರೂ ಹಾಕಿದ್ರೆ ತಪ್ಪದು ಫಂಗಲ್ ಇನ್ಫೆಕ್ಷನ್ ಸರಿಯಾದ ನಂತರ ಮತ್ತೆ ಹಾಕಿ ತೊಂದರೆ ಇಲ್ಲ ಇಷ್ಟು ಒಂದು ಊರ್ದು ಅಂಗಚಿಕಿತ್ಸೆ ನಿಜವಾಗಿ ಟೈಮ್ ಬೇಕು ನೋಡಿ ಮೂಗದ ಇದೇ ಕಣ್ಣಿಗೆ ಎರಡು ಡ್ರಾಪ್ಸ್ ಟೂ ಮಿನಿಟ್ಸ್ ಮೂಗಿಗೆ ಅದಾದ್ಮೇಲೆ ಐದು ನಿಮಿಷ ನೀವು ಇದಕ್ಕೆ ಬಾಯಿಯಲ್ಲಿ ಕ್ಲೀನಿಂಗ್ ರಿನ್ಸಿಂಗ್ ಬ್ರಶಿಂಗ್ ಟೀತ್ ಟಂಗ್ ಕ್ಲೀನಿಂಗ್ ಮತ್ತೆ ಆಯಿಲ್ ಐದು ನಿಮಿಷ ಹತ್ತು ನಿಮಿಷ ಆಯ್ತು ನಿಮ್ದು ಇದಾದ ಮೇಲೆ ನಿಮ್ಮ ಇದು ಮೂಗತೆ ಆಯ್ತಾ ಇಷ್ಟ ಆಯ್ತಲ್ಲ ಮತ್ತೆ ಬಾಯಿಯಲ್ಲಿ ಸುಗಂಧಿ ದ್ರವ್ಯ ಮತ್ತೆ ಧೂಮ್ರಪಾನ ಆಯ್ತು ಎರಡು ನಿಮಿಷ ತಗೊಳ್ಬಹುದು ಹದಿನೈದು ನಿಮಿಷದಲ್ಲಿ ಮತ್ತೆ ತಲೆಗೆ ಎಣ್ಣೆ ಕಿವಿಗೆ ಹಾಕ ಹದಿನೈದು ನಿಮಿಷದಲ್ಲಿ ಇದೆಲ್ಲ ಮುಗೀತದೆ ಚಾಪ್ಟರ್ ಕ್ಲೋಸ್ ಆಗ್ತದೆ ಹದಿನೈದು ನಿಮಿಷ ನಾವು ಬಿಡಿಗೆ ಬಿಡಿಗೆ ಊರ್ದು ಹಂಗ ನಮ್ಮ ಕೇರಿಗೆ ಅಬವ್ ನೆಕ್ ಕೇರಿ ಯಾಕೆ ಕೊಡಬಾರ್ದು ವೀಕ್ಷಕರು ಮಾಡಿ ಇದನ್ನು ನೀವು ಪ್ರತಿದಿನ ದಿನ ಬರೀ ಬ್ರಷ್ ಬರೀ ಟಂಗ್ ಕ್ಲೀನಿಂಗ್ ಮುಖಕ್ಕೆ ನೀರು ಹಾಕಿ ಹೋಗೋದು ಬೇಡ ಎಷ್ಟು ಕೆಲಸ ಪ್ರತಿದಿನ ಮಾಡಿ ನೋಡಿ ನೀವು ನೋಡಿ ನಿಮ್ಮ ಮುಖದ ಮೇಲೆ ಒಂದು ರಿಂಕಲ್ ಬರೋದಿಲ್ಲ ಮುಖದ ಮೇಲೆ ಒಂದು ಒಳ್ಳೆ ಕಲೆ ಇರ್ತದೆ ಈ ಯಂಗ್ ಇದಿಲ್ಲಿ ಇಲ್ಲ ಈವನ್ ಅಬವ್ ಎಟ್ಟಿ ಆದರೂ ಸಹ ನಿಮ್ಮ ಮುಖದ ಮೇಲೆ ಒಂದು ಒಳ್ಳೆ ಒಂದು ಕಲೆ ಯಾವಾಗಲೂ ಇರ್ತದೆ ನೀವು ಇದನ್ನು ಮಾಡಿ ಇದು ನಿತ್ಯ ನಿಯಮ ಮಾಡಬೇಕು ಹೇಗೆ ಬ್ರಷ್ ಮಾಡಿ ಕ್ಲೀನ್ ಮಾಡೋದು ಉಂಟಲ್ಲ ಇದು ಸಹ ನಿಯಮ ಪ್ರಕ್ರಿಯೆ ನಿಮ್ದು ನಿರಂತರ ಜೀವನ ಉಂಟು ಕಂಟಿನ್ಯೂ ಮಾಡಬೇಕು ಅದರ ಮಧ್ಯೆ ಒಂದು ಪ್ರಶ್ನೆ ಈಗ ಎದ್ದು ಕೂಡಲೇ ಮಾಡಬೇಕು ಸ್ವಲ್ಪ ಸಾವರಿಸಿಕೊಂಡು ಕೆಲವರು ಅದನ್ನು ಹೇಳ್ತಾರೆ ಒಳ್ಳೆ ಒಳ್ಳೆ ಅಭ್ಯಾಸ ಬಾತ್ರೂಮ್ ಹೋಗೋದು ಟಾಯ್ಲೆಟ್ ಹೋಗೋದು ಸ್ವಲ್ಪ ಅಪಾಯಕಾರಿ ಅಂತ ಹೇಳ್ತಾರೆ ಸಮಸ್ಯೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಇದ್ದು ಕೂಡಲೇ ಹ್ಮ್ ಮನಸ್ಸು ತುಂಬಾ ಪಾಸಿಟಿವ್ ಇರಬೇಕು ನೈಂಟಿ ಪರ್ಸೆಂಟ್ ಜನರಿಗೆ ಬೆಳಿಗ್ಗೆ ಇದ್ದ ಕೂಡಲೇ ಮನಸ್ಸು ದುಃಖದಲ್ಲಿ ಇರ್ತದೆ ಬೆಳಿಗ್ಗೆ ಇಲ್ಲಿಯೇ ಅವ್ರದ್ದು ಚಿಂತನೆ ಶುರು ಆಗ್ತದೆ ಇವತ್ತು ಅವರಿಗೆ ದುಡ್ಡು ತುಕೊಳ್ಳಿಕ್ಕೆ ಉಂಟು ದುಡ್ಡು ತುಂಬಕ್ಕೆ ಉಂಟು ಅಲ್ಲಿ ಒಂದು ಸಮಸ್ಯೆ ಉಂಟು ಅವನು ಫೋನ್ ಬರ್ತದೆ ಇದೆಲ್ಲ ಟೆನ್ಷನ್ ಶುರು ಆಗ್ತದೆ ಇಲ್ಲಾದರೆ ಅವರಿಗೆ ಬೇಸರ ಮೂಡ್ ಇರ್ತದೆ ನಮ್ಮಲ್ಲಿ ಹೇಳಿದ್ದಾರೆ ಇದ್ದ ತಕ್ಷಣ ಪ್ರಪ್ರಥಮ ತುಪ್ಪ ಫಸ್ಟ್ ನೋಡೋದು ತುಪ್ಪ ನೋಡಬೇಕು ಇಲ್ಲಾದರೆ ಹೂ ನೋಡಬೇಕು ಇಲ್ಲಾದರೆ ಮೊಸರು ನೋಡಬೇಕು ಮೊಸರಲ್ಲಿ ಒಂದು ಬೆಳ್ಳಿದ ಒಂದು ಬೆಳ್ಳಿದ ಮೇಲೆ ಒಂದು ಕಾಯಿನ್ ನೋಡಬೇಕು ಇಲ್ಲಾದ್ರೆ ದೇವರದ ಚಿತ್ರ ನೋಡಬೇಕು ಯಾವುದು ಒಂದು ಒಳ್ಳೆ ನೀವು ಏನ್ ನೋಡ್ತೀರಿ ಬಿಡಿಗೆ ಬಿಡಿಗೆ ಅದು ಕಂಟಿನ್ಯೂಸ್ಲಿ ಇಡೀ ದಿನ ಅದರ ಎಫೆಕ್ಟ್ ಇರ್ತದೆ ಉದಾಹರಣಕ್ಕೆ ಚಿಕ್ಕ ಪ್ರಾಯದಲ್ಲಿ ಇರುವಾಗ ಕೆಲವರು ಬಾತ್ರೂಮ್ ಅಲ್ಲಿ ನಂಗೆ ನಮ್ದು ಸಹ ನೆನಪುಂಟು ತುಂಬಾ ಜನ ಕನ್ ಕೇಳಿದೆ ನಾನು ಬಾತ್ರೂಮ್ ಅಲ್ಲಿ ಪದ್ಯ ಇಡ್ತಾರೆ ಅವರು ಯಾವ ಪದ್ಯ ಫಸ್ಟ್ ಬಾತ್ರೂಮ್ ಅಲ್ಲಿ ಸದರಪ್ರಭಾವಿ ಹಾಗಾದ್ರೆ ಮಾರ್ನಿಂಗ್ ಇನ್ಫ್ಲೂಯನ್ಸ್ ಬಿಡಿಕೆ ಎದ್ದು ನಾವು ರಿಲ್ಯಾಕ್ಸ್ ಆಗ್ಬೇಕು ಅಲ್ಲ ಅದಕ್ಕೂ ನಮ್ಮ ಹಿರಿಯರು ಹೇಳಿದರಾಗ್ರೆ ವಸ್ತು ಲಕ್ಷ್ಮೀ ಕರ್ಮದ್ಯ ಸರಸ್ವತಿ ಗೋವಿಂದ ಪ್ರಭಾತೆ ಕರದರ್ಶನಂ ಅದು ಕೈ ದರ್ಶನ ಮಾಡಿ ಮುಖದ ಮೇಲೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಂದ ಏನ್ ಬೇಕಿದ್ರೆ ಆಗ್ಲಿ ಇವತ್ತದ ಒಂದು ಯುದ್ಧ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ ಅದರ ಮಧ್ಯೆ ಹಲೋ ನಮಸ್ಕಾರ ಸರ್ ಹೇಳಿ ತಮ್ಮ ಹೆಸರು ನಮಸ್ಕಾರ ಸ್ವಾಮಿ ಹೇಳಿ ಸರ್ ನಮಸ್ತೆ ಸರ್ ನನಗೆ ನಮ್ಮ ಡಾಕ್ಟರ್ ಮಾತಾಡ್ತಾ ಇದಾರೆ ನಮಸ್ಕಾರ ಮಾತಾಡ್ತೀನಿ ಹೌದು ಅವರ ಹೆಸರು ತನ್ಮಯ ಗೋಸ್ವಾಮಿ ಅವರು ತನ್ಮಯ ಗೋಸ್ವಾಮಿ ಸರ್ ಸ್ವಾಮಿ ಅವ್ರದ್ದು ನಂಬರ್ ಬೇಕಿತ್ತು ನೆಕ್ಸ್ಟ್ ನನಗೆ ಸ್ವಾಮಿ ನನಗೆ ನೋಡಿ ಕಾಲ್ನು ಒಂದು ಡಾಕ್ಟ್ರೆ ನಮಸ್ಕಾರ ಸ್ವಾಮಿ ನಮಸ್ಕಾರ ಸರ್ ಹೇಳಿ ಸರ್ ನಂದು ನಂದೊಂದು ಕಾಲು ನೋವು ಒಂದೆರಡು ಮೂರು ನಾಲ್ಕು ವರ್ಷದಿಂದ ಕಾಲಿನಲ್ಲಿ ಬಲ ಇಲ್ಲ ಹಾಗೆ ಬಲ ಇಲ್ಲ ಪ್ರಾಯಶ್ ಆಯ್ತಾ ಈಗ ಈಗ ಯಾವ್ದು ನೋವಿಲ್ಲ ಈಗ ಇವಾಗ ಪ್ರಾಯಷ್ಟ ಆಗಿದೆ ಈಗ ಈಗ ಯಾವುದೇ ನೋವಿಲ್ಲ ಈಗ ಏನೋ ಸಮಯ ಈಗ ಇಲ್ಲ ಈಗ ನೋವಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಅಲ್ಲ ಪ್ರಾಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನಿಮ್ಗೆ ಎಷ್ಟು ವರ್ಷ ಆಗಿದೆ ಅಂತ ಈಗ ನನಗೆ ಪ್ರಾಯ ಆಯ್ತು ಸ್ವಾಮಿ ನಾಲ್ಕು ಸರಿ ಬರೀ ಎಂಬತ್ನಾಲ್ಕು ನೋಡಿ ಎಂಬತ್ನಾಲ್ಕರಲ್ಲಿ ನಾಲ್ಕು ನಿಮ್ಮ ವಾಯ್ಸಲ್ಲಿ ಗೊತ್ತಾಗ್ತಾ ನಿಮ್ಮ ಒಳಗೆ ಶಕ್ತಿ ಇದೆ ಏನ್ ತೊಂದರೆ ಇಲ್ಲ ನೀವು ಒಂದು ಕೆಲಸ ಮಾಡಿ ಸ್ವಾಮಿ ಶುಂಠಿ ಪುಡಿ ಸಿಗ್ತದೆ ಶುಂಠಿ ಪುಡಿ ಶುಂಠಿ 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 ಹುಡಿಯನ್ನು ನೀರಿಗೆ ಬಿಸಿ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ನಿಮ್ಮ ಕಾಲಿಗೆ ಹಚ್ಚಬೇಕು ಮತ್ತೆ ಒಂದು ಮಾತ್ರೆ ಸಿಗ್ತದೆ ಯೋಗರಾಜ ಗುಗ್ಗುಲು ಯೋಗರಾಜ್ ಗುಗ್ಗುಲು ಒಂದು ಮಾತ್ರ ಬೆಳಿಗ್ಗೆ ಒಂದು ಮಾತ್ರ ಸಂಜೆ ಇದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆ ಇರುವುದಿಲ್ಲ ಯೋಗರಾಜ ಗುಗ್ಗುಲು ಹೊಟ್ಟೆದ ಗ್ಯಾಸಕ್ಕೆ ಪ್ರಪ್ರಥಮ ಔಷಧಿ ಮತ್ತೆ ಕಾಲು ಗಂಟೆ ನೋವುಕೋಸ್ಕರ ಅಂದ್ರೆ ನಾವು ಎಣಿಸುದು ಅದು ಒಂದು ಪೇನ್ ಕಿಲ್ಲರ್ ಆಗಿಲ್ಲ ಕರೆಕ್ಟ್ ಆಗ್ತದೆ ನಿಮ್ಮ ಇಡೀ ದೇಹ ಒಳಗೆ ಎಣ್ಣೆ ಅಂಶ ಜಾಯಿಂಟ್ಸ್ ಅಲ್ಲಿ ಎಲ್ಲಿ ಕಡಿಮೆ ಆಗಿದೆ ಬಾಡಿಯಲ್ಲಿ ಡ್ರೈನೆಸ್ ಇದೆ ಕರೆಕ್ಟ್ ಆಗಿ ಊಟ ಜೀರ್ಣ ಆಗುದಿಲ್ಲ ಎಲ್ಲವೂ ಸರಿ ಆಗ್ತದೆ ನಮ್ಮ ಆಯುರ್ವೇದಿಕ್ ಔಷಧಿಯ ಮಲ್ಟಿ ರಿಸಲ್ಟ್ಸ್ ಉಂಟು ಒಂದು ಔಷಧಿ ಇದು ನಾಲ್ಕೈದು ಸಿಸ್ಟಮ್ ಮೇಲೆ ವರ್ಕ್ ಆಗೋದು ನಮ್ಮ ಔಷಧಿ ಸೊ ನೀವು ಈ ಯೋಗರಾಜ ಗುಗ್ಗುಲು ತಗೊಂಡ್ರೆ ನಿಮ್ಮ ಗಂಟಿಗೆ ತುಂಬಾ ಒಳ್ಳೆ ಆಗ್ತದೆ ಮತ್ತೆ ಉಳಿದು ಸಹ ಬೇರೆ ಸಹ ಸುಮಾರು ನಿಮಗೆ ಬೆನಿಫಿಟ್ ಸಿಗ್ತದೆ ಆಯ್ತಾ ಮತ್ತೆ ಇನ್ನೊಂದು ಇದರ ಒಟ್ಟಿಗೆ ಒಂದು ಮಾತ್ರೆ ತಗೊಳ್ಳಿ ವಿಷ ತಿಂದು ಸರಿ ಮಾತಾಡಿ ಹಲೋ ಹೇಳಿ ಬರ್ಬೇಕಂತಿದ್ದೇನೆ ನಿಮ್ಮ ನಂಬರ್ ಕೊಟ್ಟು ನಾನು ಬರ್ತೀವಿ ಸ್ವಾಮಿ ನಾನು ಕಾರ್ಯಕ್ರಮದಲ್ಲಿ ನನ್ನ ನಂಬರ್ ಕೊಡೋದೇ ಇಲ್ಲ ನೀವು ಮತ್ತೆ ಇಲ್ಲಿ ಕೇಳಿ ನಂಬರ್ ತಗೊಂಡ್ಬಿಡಿ ಯಾಕೆಂದ್ರೆ ನಾವು ನಮ್ಮ ಉದ್ದೇಶ ಇಲ್ಲಿ ನಿಸ್ವಾರ್ಥ ಭಾವದಿಂದ ಜನರಿಗೆ ಆಯುರ್ವೇದದ ಮಾಹಿತಿ ತಲುಪಿಸುವಂತದ್ದು ಇದೆ ಆಮೇಲೆ ಕರೆ ಮಾಡಿ ನಾವು ಕೊಡ್ತೇವೆ ಎಷ್ಟೋ ಸಮಯದಿಂದ ನಿಮಗೆ ಆಯ್ತು ಬರೀರಿ ನೈನ್ ಏಟ್ ಫೋರ್ ಫೈವ್ ಒಂದು ಒಂದು ಒಂದ್ಮೇಲೆ ಒಂದ್ ಒಂದೇ ಒಂದೇ ಬೇರೆ ಸೊ ಇದು ಒಂದು ವಿಷಯ ಅಂತ ಹೇಳಿದ್ರೆ ಅವ್ರ ಕಾಲು ಗಂಟು ನೋವು ಎಂಬತ್ ನಾಲ್ಕು ಪ್ರಾಯ ಆಗಿದೆ ಎಂಬತ್ ನಾಲ್ಕು ಪ್ರಾಯದಲ್ಲಿ ಕಾಲುಗಂಟಲ್ಲಿ ನೋವು ಸಹಜ ಸಹಜವಾಗಿ ಇರ್ತದೆ ಆದ್ರೆ ಇದನ್ನು ಈಗ ಆಯುರ್ವೇದಿಕ್ ಏನು ಕ್ರಮ ಇದೆ ಅದನ್ನು ಮೇಂಟೇನ್ ಮಾಡಿದರೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಈಗ ನೋಡಿ ನರ್ವಸ್ ಸಿಸ್ಟಮ್ ಗಟ್ಟಿ ಇದ್ರೆ ಮಾಂಸದಲ್ಲಿ ಶಕ್ತಿ ಇದ್ರೆ ಅದಕ್ಕಾಗಿ ಬಹಳ ಒಂದು ನಾನು ನಾನು ವರ್ಷದಿಂದ ವರ್ಷದಿಂದ ಯೋಗ ಮಾಡ್ತಾ ಇದ್ದೇನೆ ನನ್ಗೆ ಗ್ಯಾಸ್ ಆಗ್ಲಿ ಬಿಪಿ ಆಗ್ಲಿ ಶುಗರ್ ಆಗ್ಲಿ ಯಾವ್ದು ಇಲ್ಲ ಸದ್ಯಕ್ಕೆ ಅದ್ಭುತ ಯಾವ್ದು ನನ್ಗೆ ಮಿಶಿಗೆ ಕಾಲ್ ನೋವು ಮಾತ್ರ ಒಂದು ಗುಣ ಆಗ್ತದೆ

ಸರಿ ಸರ್ ಕರೆ ಮಾಡ್ತಕ್ಕೆ ಧನ್ಯವಾದಗಳು ವೀಕ್ಷಕರ ತಾವು ಕೂಡ ಕರೆ ಮಾಡಬಹುದು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಡ್ಬೋದು ಅಥವಾ ಆಯುರ್ವೇದ ಶಾಸ್ತ್ರದ ಬಗ್ಗೆ ನಿಮಗೆ ಇರುವಂತಹ ಸಂದೇಹಗಳು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ಸಂದೇಶಗಳು ಸಂದೇಹಗಳು ಇರುವುದು ಸರ್ವೇ ಸಾಮಾನ್ಯ ಸಂದೇಹಗಳಿಗೆ ಉತ್ತರವನ್ನು ಕಂಡುಕೊಡ್ಬಹುದು ಈಗ ಊರ್ಧ್ವಾಂಗ ಚಿಕಿತ್ಸೆ ಆಯಿತು ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷದ ವಿಷಯ ಮೋಷನ್ ಕರೆಕ್ಟ್ ಆಗಿ ಆಗಲಿಕ್ಕೆ ನೀವು ವೀಕ್ಷಕರ ಎಲ್ಲರಿಗೂ ಈಗಿನ ಸಮಯದಲ್ಲಿ ಬೆಳಿಗ್ಗೆ ಮಲವಿಸರ್ಜನೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಎಂಥ ಔಷಧಿ ಬೇಡ ಯಾಕಂದ್ರೆ ಒಂದು ಜನರಿಗೆ ಹೆದರಿಕೆ ಇರ್ತದೆ ಅಭ್ಯಾಸ ಆಗ್ಬೋದು ಹರಿತಕಿ ಅಂತ ಒಂದು ಆಯುರ್ವೇದಿಕ್ ತ್ರಿಫ್ಲಾದಲ್ಲಿ ಒಂದು ಹರಿತಕಿ ಬರೇ ಹರಿತಕಿ ಚೂರ್ಣ ಇಲ್ಲಾಂದ್ರೆ ಹರಿತಕಿ ತಗೊಂಡು ಬನ್ನಿ ಮನೆಯಲ್ಲಿ ಮಿಕ್ಸಿಯಲ್ಲಿ ಪೌಡರ್ ಮಾಡಬಹುದು ಇಲ್ಲಾಂದ್ರೆ ರೆಡಿಮೇಡ್ ಚೂರ್ಣ ಸಿಗ್ತದೆ ಹರಿತಕಿ ಇದು ಈ ಹರಿತಕಿ ಚೂರ್ಣ ಒಂದು ಚಮಚೆ ನೀವು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ರಾತ್ರಿ ಮಲಗುವಾಗ ಕುಡಿಬೇಕು ಬೆಳಿಗ್ಗೆ ಇದಕ್ಕೆ ಹೆಸರೇ ಪಥ್ಯ ಪಥ್ಯ ಅಂತ ಹೇಳಿದ್ರೆ ನಮ್ಮ ಈ ದೇಹದ ಒಳಗೆ ಇರುವಂತಹ ಪಥಗಳಿಂದ ಬ್ಲಾಕ್ ಎಲ್ಲ ತೆಗೆಯುವುದು ಹರಿತಕಿ ಒಂದು ತಾಯಿ ಹಾಗೆ ನಿಮ್ಮ ಸ್ವಂತದ ತಾಯಿ ನಿಮಗೆ ತೊಂದರೆ ಕೊಡಬಹುದು ಆದರೆ ಹರಿತಕಿ ಯಾವಾಗಲೂ ತೊಂದರೆ ಕೊಡುವುದಿಲ್ಲ ನಮ್ಮ ಸ್ವಂತ ತಾಯಿ ನಿಮ್ಮನ್ನು ಬೈಬಹುದು ಆದರೆ ಹರಿತಕಿ ಅಂತ ತಾಯಿ ನಿಮ್ಮನ್ನು ನೋವು ಕೊಡುವುದಿಲ್ಲ ಅಂತಹ ಒಂದು ಹರಿತಕಿ ಅದ್ಭುತವಾದ ಔಷಧಿ ಇದೆ ಇದು ಔಷಧಿ ಇದೆ ಇದು ರಸಾಯನ ಆಕ್ಚುಲಿ ಹರಿತಕಿ ಅಶ್ವಗಂಧ ಅಮೃತ ಬಳ್ಳಿ ಇದು ಎಲ್ಲ ನಿಮ್ಮ ಹತ್ರ ಇದು ನಿಮ್ಮ ವೆಪನ್ಸ್ ನೀವು ಇದನ್ನು ನೀವು ನಿಮ್ಮ ಹತ್ರ ಇಡಬೇಕು ಇದನ್ನು ನೀವು ಯಾವಾಗಲೂ ನಿಮ್ಮ ಕೈಯಿಂದ ನಿಮ್ಮ ಮನೆಯಿಂದ ನೀವು ಹೊರಗೆ ಹಾಕಬಾರದು ಉದಾಹರಣಕ್ಕೆ ಹೇಳ್ತೇನೆ ನೆಲ್ಲಿಕಾಯಿ ಇದೇ ಹರಿತಕಿ ವಿಭೀತಕಿ ಮತ್ತೆ ಆಮಲಕಿ ನೆಲ್ಲಿಕಾಯಿ ಅಂದರೆ ಆಮಲಕಿ ಮೊಸರು ತಕೊಂಡ್ರೆ ಎಲ್ಲರಿಗೆ ಶೀತ ಆಗ್ತದೆ ನೈಂಟಿ ಪರ್ಸೆಂಟ್ ಜನರಿಗೆ ಮೊಸರು ತಿಂದ್ರೆ ಶೀತ ಆಗುದು ಸರ್ ಅದ್ರ ಬಗ್ಗೆ ಬರ್ತೇನೆ ಒಂದು ಕರೆ ನೆಲ್ಲಿಕಾಯಿ ಹಾಕಿ ಮೊಸರು ತಗೊಂಡ್ರೆ ಶೀತ ಆಗುದು ಒಂದು ಕರೆ ಇದೆ ನೋಡೋಣ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ಮೇಡಮ್ ಯಾರು ಆ ಉಡುಪಿಯಿಂದ ಮಾತಾಡೋದು ಹೇಳಿ ಮೇಡಮ್ ನಾವು ಅದು ಒಂದು ಯಜಮಾನ್ರಿಗೆ ಇದು ಹಾರ್ಟ್ ಅಲ್ಲಿ ಇದು ಉಂಟು ಹೇಳಿದ್ದಾರೆ ಅಂತ ಬ್ಲಾಕ್ ಉಂಟು ಹೇಳಿದ್ದಾರೆ ಅದನ್ನು ತೆಗೆಯುವಂತ ಆದಿವಾದಿಕಲಿ ಏನಾದ್ರು ಸರ್ಜರಿ ಇಲ್ಲದೆ ಆಗ್ತದಾ ಅಂತ ಸರ್ಜರಿ ಮಾಡೋದೇನಾದ್ರೂ ಇದುಂಟಾ ಅಂತ ಪ್ರೊಹೆಜರ್ ಉಂಟಾ ಅಂತ ಹೇಳಿದ್ರೆ ಫೋನ್ ಮಾಡಿ ನೋಡಿ ಇದು ಬಹಳ ಕಾಂಪ್ಲಿಕೇಟೆಡ್ ಸ್ಟೇಟ್ಮೆಂಟ್ ಆಗ್ತದೆ ಇಂದ ನಾನು ಹೇಳಿದ್ರೆ ಈಗ ನಾವು ಇಂದ ಮೇಡಂ ಹೇಳಿದ್ರೆ ನಾವು ಬ್ಲಾಕ್ ಓಪನ್ ಮಾಡ್ತೇವೆ ಅಂತ ಹೇಳಿದ್ರೆ ಹಾ ಇದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಆಗ್ತದೆ ನೈಂಟಿ ಪರ್ಸೆಂಟ್ ಜನರಿಗೆ ನಮಗೆ ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗುದಿಲ್ಲ ಬಟ್ ಟೆನ್ ಪರ್ಸೆಂಟ್ ಜನರಿಗೆ ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗಿದೆ ಯಾಕೆಂದ್ರೆ ನಮ್ಮ ಹತ್ರ ಬರುವುದೇ ಇಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಲಿಕ್ಕೆ ಬರುವುದಿಲ್ಲ ಅವರು ನೀವು ಆಯುರ್ವೇದಕ್ಕೆ ಪ್ರಯತ್ನ ಮಾಡಲೇಬೇಕು ಸರ್ಜರಿ ಶುಡ್ ಬಿ ದ ಲಾಸ್ಟ್ ರಿಸಾರ್ಟ್ ಅಮ್ಮ ಆದ್ರೆ ಆಪರೇಷನ್ ಕೊನೆಯಾದ ಬ್ರಹ್ಮಾಸ್ತ್ರ ಆ ಕೊನೆಯ ಅಸ್ತ್ರ ಪ್ರಯೋಗ ಮಾಡಿದ ಮೊದಲು ಎಲ್ಲ ಪ್ರಯತ್ನ ಮಾಡೋದು ನಿಮ್ಮ ಕರ್ತವ್ಯ ಅದು ಸಾಧಾರಣ ನೀವು ಮೂರು ತಿಂಗಳ ಆಯುರ್ವೇದಿಕ್ ಔಷಧಿ ನಿಮ್ಮ ಒಳ್ಳೆ ನಿಮಗೆ ವೈದ್ಯರು ಸಿಕ್ಕಿದರೆ ಇದ್ದಾರೆ ನಮ್ಮ ಉಡುಪಿಯುವಂತಹ ಊರಲ್ಲಿ ಅದ್ಭುತವಾದ ಒಳ್ಳೆ ಆಯುರ್ವೇದ ತಜ್ಞ ವೈದ್ಯಗಳು ಇದ್ದಾರೆ ನೀವು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ನೀವು ಕರೆಕ್ಟಾಗಿ ಅವರ ಹತ್ರ ನಮ್ಮ ಚರಕ್ ಸಂಹಿತೆಯಲ್ಲಿ ಶ್ವಾಸಹರ ಯೋಗದ ಒಂದು ಔಷಧಿಯದ ಸಮೂಹ ಇದೆ ಹೃದಯ ಮತ್ತೆ ಶ್ವಾಸಹಾರ ಹೃದ್ರೋಗಹಾರ ಮತ್ತೆ ಶ್ವಾಸಾಹಾರದ ಒಂದು ಕಾಂಬಿನೇಷನ್ ಮಾಡಿ ನೀವು ನಾನು ಇಷ್ಟು ಕೇಸ್ ನೋಡಿದ್ದೇನೆ ನಮ್ಮ ಇಷ್ಟು ಕೇಸ್ ನೋಡಿದ್ದೇನೆ ಅಲ್ಲಿ ಎನ್ಜಿಯೋ ಪ್ಲಾಸ್ಟಿ ಎಂಜು ಮಾಡಿ ಅಗತ್ಯ ಇಲ್ಲ ನೀವು ಒಂದು ಚಮಚೆ ಡೈಲಿ ಬೆಳಿಗ್ಗೆ ಸಂಜೆ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಆಗ್ತದೆ ಮತ್ತೆ ಬೇಕಿದ್ರೆ ನೀವು ನಮ್ಮ ಸಂಸ್ಥೆಗೆ ಬರಬಹುದು ಹೃತ್ ಕಲ್ಪ್ ಅಂತೆ ನಾವು ಮಾಡಿದ್ದೇವೆ ಆದರೆ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಗಳು ಅವರತ್ರ ಶ್ವಾಸಹರ ಮತ್ತು ಹೃದ್ರೋಗರ ಒಂದು ಚರಕ ಸಂಹಿತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಕೊಟ್ಟಿದೆ ಒಂದು ಗ್ರೂಪ್ ಆಫ್ ದ ಹರ್ಬ್ಸ್ ಇದೆ ಅದನ್ನು ಪುಡಿ ಕೊಟ್ಟರೆ ಸಾಕು ಮೂರು ತಿಂಗಳಲ್ಲಿ ನೈ ಸಾಮಾನ್ಯವಾಗಿ ಜನರಿಗೆ ಬ್ಲಾಕ್ ಓಪನ್ ಆಗ್ತಾರೆ ಬ್ಲಾಕ್ ತುಂಬ ಇಂಪ್ರೂವ್ಮೆಂಟ್ ಆಗ್ತದೆ ನೈಂಟಿ ಪರ್ಸೆಂಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗ್ಬಹುದು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನೀವು ಪ್ರಯತ್ನ ಮಾಡಬೇಕು ಸರಿ ಅಮ್ಮ ಕರೆ ಮಾಡಿದಕ್ಕೆ ಧನ್ಯವಾದ ಧನ್ಯವಾದ ಇನ್ನಷ್ಟು ಬಹಳ ಧರ್ಮ ಅಂತ ಹೇಳಲಿಕ್ಕೆ ನನಗೆ ಈ ಒಂದು ಈಗ ಆಗಿದೆ ಯಾರಿಗೂ ಬರ್ಲಿಕ್ಕೆ ಯೋಗ ಇದೆ ಬಂದೇ ಬರ್ತಾರೆ ಅವರು ಮತ್ತೆ ನೀವು ಒಬ್ಬರು ಇಷ್ಟು ಪುಷ್ಯ ನೋಡಬಹುದು ನನ್ನ ಒಂದು ಕಾಲ ಇರುವುದು ಫಾರಿನ್ ಅಲ್ಲಿ ಈಗ ಕೊರೋನಾ ಇದರಿಂದಾಗಿ ಸ್ವಲ್ಪ ಸಮಯ ಇಲ್ಲಿ ಇದ್ದೇನೆ ಮತ್ತೆ ಮೊದಲೇ ಇಷ್ಟು ವ್ಯಸ್ತತೆ ಇದೆ ಅದಕ್ಕಾಗಿ ಈ ಉದ್ದೇಶವೇ ಇಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ವೀಕ್ಷಕರೇ ನಿಜವಾದ ಆಯುರ್ವೇದದಿಂದ ಪ್ರಾಯ ಬರದ ಹಾಗೆ ಹೇಗೆ ಮುಂದೆ ಹೋಗಬೇಕು ನೀವು ಆಯುರ್ವೇದದಲ್ಲಿ ಅವು ನಿಮ್ಮ ಒಳ್ಳೆ ಆರೋಗ್ಯ ಇರುವಾಗ ನಿಮ್ಮ ಆರೋಗ್ಯ ಹೇಗೆ ನೀವು ಇನ್ನೂ ಒಳ್ಳೆ ಮಾಡಿ ಇಡಬಹುದು ಅದು ನನ್ನ ಅದು ಹೇಳಿಕೊಡುವುದು ನನ್ನ ಒಂದು ಉದ್ದೇಶ ಉದ್ದೇಶ ಇದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳ್ತೇನೆ ವೀಕ್ಷಕರೇ ತಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲ ಇದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಬಹುದು ಅಂತ ಹೇಳುತ್ತಾ ಇದಕ್ಕೊಂದು ಪುಟ್ಟ ವಾಣಿಜ್ಯ ವಿರಾಮ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಯೌವ್ವನವನ್ನು ನಿತ್ಯ ಕಾಪಾಡಿಕೊಳ್ಳುವುದು ಹೇಗೆ ವಯಸ್ಸು ಆದರೂ ಕೂಡ ಕನಿಷ್ಠ ಒಂದು ಎಂಬತ್ತೈದು ವರ್ಷದವರೆಗಾದರೂ ನಮ್ಮ ಯೌವನವನ್ನು ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ತನ್ನಯ ಗೋಸ್ವಾಮಿ ಅವರು ಅವರ ಜೊತೆ ತಾವು ಕೂಡ ಮಾತುಕತೆ ನಡೆಸುವುದು ಬಸ್ ಮತ್ತೊಂದು ಕರೆಯಲ್ಲಿ ಸಿದ್ಧವಾಗಿದೆ ಹಲೋ ಹಲೋ ನಮಸ್ಕಾರ ನನ್ನ ಕಾಲ್ ನದಿಯನ್ನು ಹೆಸರೇಳಿ ಅಮ್ಮ ಜ್ಯೋತಿ ಅಂತ

ಹಾ ಹೇಳುವಾಗ ಕಾಲ್ ನೆಲಕ್ಕೆ ಇಡ್ಲಿಕ್ಕೆ ಆಗುದಿಲ್ಲ ನೋವು ಆಗ್ತದೆ ಸರಿ ಅಮ್ಮ ಸರಿ ವೇಟ್ ತುಂಬಾ ಜಾಸ್ತಿ ಇದೆಯಾ ಕಮ್ಮಿ ನಾರ್ಮಲ್ ವೇಟ್ ವೇಟ್ ಜಾಸ್ತಿ ಇಲ್ಲ ಪ್ರಾಯ ಒಂದು ಐವತ್ತು ಹತ್ರ ಸರಿ ಬಡ ಬೇಗ ಬಂದಿದೆ ಇದು ನಿಮ್ಮಲ್ಲಿ ಕ್ಯಾಲ್ಸಿಯಂ ಮೆಟಬಾಲಿಸಂ ಸರಿ ಇಲ್ಲ ಒಂದು ಆರೋಗ್ಯ ವರ್ಧಿನಿ ಮಾತ್ರ ಸಿಗ್ತದೆ ಅಮ್ಮ ಮಾರ್ಕೆಟ್ ಅಲ್ಲಿ ಬರೀರಿ ವೀಕ್ಷಕರೇ ಯಾರು ಸಹ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನದಿಂದ ನಿಮ್ಮ ಹಲವಾರು ಜನರಿಗೆ ನಿಮ್ಮ ಮಿತ್ರ ಬಾಂಧವರಿಗೆ ತೊಂದರೆ ಇರಬಹುದು ಯಾರಿಗೂ ತೊಂದರೆ ಇರಬಹುದು ಕಾಲದ ಇಂಬಡಿಯಲ್ಲಿ ಪಾದದ ಅಡಿಯಲ್ಲಿ ನೋವು ಇದ್ರೆ ಹಾಗಾದ್ರೆ ನಿಮ್ಮ ಬಾಡಿಯಲ್ಲಿ ಅಗ್ನಿಬಲ ಕಡಿಮೆಯಾಗಿ ಕ್ಯಾಲ್ಸಿಯಂ ಮತ್ತೆ ಇದರ ಕರೆಕ್ಟ್ ಮೆಟಬಾಲಿಸಮ್ ಆಗ್ತಾ ಇಲ್ಲ ಆರೋಗ್ಯ ವರ್ಧಿನಿ ಅಂತ ಒಂದು ಮಾತ್ರೆ ಸಿಗ್ತದೆ ಪೆನ್ ಪೇಪರ್ ತಗೊಂಡು ಬರೀರಿ ಒಂದು ಆರೋಗ್ಯ ವರ್ಧಿನಿ

ಗುಗ್ಗುಲು 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 ಅಷ್ಟೇ ಕಾಂಚನಾರ ಗುಗ್ಗುಲು ಅದ್ಭುತವಾದ ಔಷಧಿ ಯಾವುದೋ ಒಂದು ಗ್ಲಾಂಡ್ ಯಾವ್ದೊಂದು ಈ ಆರೋಗ್ಯ ವರ್ಧಿನಿ ಮಾತ್ರೆ ಮತ್ತೆ ಕಾಂಚನಾರ ಗುಗ್ಗುಲು ಈ ಎರಡು ತರ ಮಾತ್ರೆ ಸಿಗ್ತದೆ ಅಮ್ಮ ಬೆಳಿಗ್ಗೆ ಎಂಟು ಗಂಟೆಗೆ ಇಲ್ಲದ್ರೆ ಎಂಟೂವರೆ ನೀವು ಎಂಟುವರೆಗೆ ತಿಂಡಿ ಆದ್ಮೇಲೆ ಇದನ್ನು ಒಂದೊಂದು ಮಾತ್ರೆ ತಗೊಳ್ಬೇಕು ಸಂಜೆ ಪುನಃ ಊಟ ಆದ್ಮೇಲೆ ಎಂಟು ಗಂಟೆಗೆ ಊಟ ಮುಗಿಸಿ ನೀವು ಮತ್ತೆ ಊಟ ಮುಗಿಸಬೇಕು ಆದ್ರೆ ಬೆಳಿಗ್ಗೆ ಎಂಟೂವರೆ ಮತ್ತೆ ಸಂಜೆ ಎಂಟುವರೆಗೆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ರಾತ್ರಿ ಊಟ ಆದ್ಮೇಲೆ ಕರೆಕ್ಟ್ ಹನ್ನೆರಡು ಗಂಟೆ ಗ್ಯಾಪ್ ಅಲ್ಲಿ ನೀವು ತಗೊಳ್ಬೇಕು ಎರಡೊಂದು ಒಂದೊಂದು ಒಂದೊಂದು ಮಾತ್ರೆ ಸಾಧಾರಣ ಎರಡು ತಿಂಗಳ ಕೋರ್ಸ್ ಮಾಡಿ ಹದಿನೈದು ದಿನದಲ್ಲಿ ನಿಮ್ಗೆ ಈ ನೋವು ಗಾಯವಾಗ್ತದೆ ಮಾತ್ರ ಆರೋಗ್ಯವರ್ಧಿನಿ ಮತ್ತು ಆರೋಗ್ಯ ವರ್ಧಿನಿ ಮತ್ತೆ ಕಾಂಚನಾರ ಗುಗ್ಗುಲು ಆಯ್ತಾ ಮತ್ತೆ ಇನ್ನೂ ಸ್ಟ್ರಾಂಗ್ ಬೇಕಿದ್ರೆ ನಿಮಗೆ ನಿಮ್ಮ ಕರೆಕ್ಟ್ ಸ್ಥಿತಿ ಗೊತ್ತಿಲ್ಲ ಬಟ್ ಇದು ತಗೊಂಡ್ರೆ ಹೇಗೂ ನಿಮ್ಗೆ ತೊಂದರೆ ಅಂತ ಆಗುದಿಲ್ಲ ಒಳ್ಳೆವೇ ಆಗ್ತದೆ ಇನ್ನೊಂದು ಒಂದು ಸಿಗ್ತದೆ ಬರೀರಿ ಕುಮಾರಿಯಾಸವ ವೀಕ್ಷಕರೇ ಇದು ಕಾಂಬಿನೇಷನ್ ಇದೆ ಆರೋಗ್ಯ ವರ್ಧನೆ ಕಾಂಚನಾಡು ಗುಗ್ಗುಲು ಒಟ್ಟಿಗೆ ಆಸವ ದಾರುಣ ರೋಗಗಳನ್ನು ಸರಿ ಮಾಡುವ ಕೆಪಾಸಿಟಿ ಕುಮಾರಿಯಾಸವದಲ್ಲಿ ಉಂಟಂತ ಹೇಳಿದ್ದಾರೆ ಇದು ಲಿಕ್ವಿಡ್ ಮೂರು ಚಮಚೆ ಮದ್ದಿಗೆ ಅಷ್ಟೇ ನೀರು ಸೇರಿ ಅದೇ ಟೈಮ್ ಅಲ್ಲಿ ಎರಡು ಮಾತ್ರೆ ಬಿಡಿಗೆ ತಗೊಂಡಿದ ನಂತರ ತಗೊಳ್ಬೇಕು ಸಂಜೆ ಸಹ ಸಿಗ್ತದೆ ಎಲ್ಲ ಆಯುರ್ವೇದಿಕ್ ಶಾಪ್ಸ್ ಸಿಗ್ತದೆ ಈವಾಗ ಆಯುರ್ವೇದಿಕ್ ಔಷಧಿ ಎಲ್ಲೋ ಮೆಡಿಕಲ್ ಸ್ಟೋರ್ ಅವರು ಇಡ್ತಾರೆ ಮೊದಲು ಇಂಗ್ಲಿಷ್ ಮೆಡಿಕಲ್ ಸ್ಟೋರ್ ಆಯುರ್ವೇದಿಕ್ ಔಷಧಿ ಸಿಗ್ತಾ ಇರಲಿಲ್ಲ ಇವಾಗ ಆರಾಮವಾಗಿ ಸಿಗ್ತದೆ ಈಗ ಆಯ್ತು ಊರ್ದುವರ್ಧುವ ಕೆಲಸ ಮುಗೀತು ಸಾಧಾರಣ ಒಂದು ಹದಿನೈದು ನಿಮಿಷ ಮಾತ್ರ ಹೋಗಿತ್ತು ಐದು ನಿಮಿಷ ತಗೊಳ್ಬೇಕು ವಿಸರ್ಜನೆಗೆ ವಿತ್ ಇನ್ ಫೈವ್ ಮಿನಿಟ್ಸ್ ಜನ ಅಲ್ಲಿ ಹೋಗಿ ಆರಾಮ ಯೋಚನೆ ಮಾಡಿ

ನಮಸ್ಕಾರ ಶೈದಾ ಅವರೇ ನಿಮ್ಮ ಮಗನ ಪ್ರಾಯ ಎಷ್ಟು ಫಸ್ಟ್ ಹೇಳಿ ವರ್ಷ ಫಸ್ಟ್ ಆಫ್ ಆಲ್ ಅವರದು ಫುಡ್ ಹ್ಯಾಬಿಟ್ ಸರಿ ಮಾಡಬೇಕು ಆದಷ್ಟು ಚಿಕನ್ ಮತ್ತೆ ಹೀಟ್ ಆಗುವಂತದ್ದ ಪದಾರ್ಥಗಳನ್ನ ಸೇವನೆ ವರ್ಜಿ ಮಾಡಬೇಕು ಆಯ್ತಾ ಫಸ್ಟ್ ಆಫ್ ಆಲ್ ಮತ್ತೆ ಎರಡನೇ ಅವರಿಗೆ ವೇಟ್ ಜಾಸ್ತಿ ಇದೆಯಾ ಇಲ್ಲಾದ್ರೆ ನಾರ್ಮಲ್ ವೇಟ್ ಇಲ್ಲೂರನೇ ಇದ್ದಾನೆ ಸಪೂರ್ಣ ಇದ್ದಾನೆ ಆಯ್ತು ಹಾಗಾದ್ರೆ ಒಂದು ಕೆಲಸ ಮಾಡಬೇಕು ಒಂದು ಮಾತ್ರ ಸಿಗ್ತದೆ ಚಂದ್ರಪ್ರಭಾವತಿ ಹಾ ವೀಕ್ಷಕರ ಯಾರಿಗೂ ಸಹ ಒಂದು ಇದು ಇಟ್ಸ್ ವೆರಿ ಸ್ಪೆಷಲ್ ಕೇಸ್ ನೀವು ನಿಮ್ಮ ಮತ್ತೆ ಶೈದಾಮ ನೀವು ನೀವು ಮಗವನ್ನು ಡಾಕ್ಟರ್ ಹತ್ರ ಹೋಗ್ ಕರ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಸಾಮಾನ್ಯವಾಗಿ ಮಿಕ್ಚುರೇಷನ್ ಯುರಿನಲ್ಲಿ ಮೂತ್ರದಲ್ಲಿ ರಕ್ತ ಬರುದಿಲ್ಲ ಅಲ್ಲ ಮಲವಿಸರ್ಜನೆ ಮಾಡುವಾಗ ಮಾತ್ರ ರಕ್ತ ಹೋಗ್ತದಲ್ಲ ಸರಿ ನೋ ಪ್ರಾಬ್ಲಮ್ ನೀವು ಚಂದ್ರಪ್ರಭವಿ ಹೇಗೂ ಕೂಡ ಶಕ್ತಿ ಬರ್ತದೆ ಮತ್ತೆ ಒಂದು ಅವಿಪತ್ತಿಕರ ಚೂರ್ಣ ಸಿಗ್ತದೆ ಅವಿಪತ್ತಿ ವಿಪತ್ತಿ ಗೊತ್ತಾಯ ವಿಪತ್ತು ವಿಪತ್ತಿ ಅದಕ್ಕಿಂತ ಮೊದಲು ಒಂದು ಆ ಸೇರಿಸಬೇಕು ಅವಿಪತ್ತಿಕರ ಅವಿಪತ್ತಿಕರ ಇದು ಒಂದು ಪೌಡರ್ ಸಿಗ್ತದೆ ಕಾಲ ಚಮಚೆ ಬೆಳಿಗ್ಗೆ ತಿಂಡಿ ಆದ ಮೇಲೆ ಮತ್ತೆ ಕಾಲ ಚಮಚೆ ರಾತ್ರಿ ಊಟ ಆದ ಮೇಲೆ ಇಷ್ಟೇ ಸಾಕು ಕಾಲ ಕಾಲ ಚಮಚೆ ಸಾಕು ಸಿಂಪಲ್ ನಿಮ್ಮ ಒಂದು ಟೀ ಸ್ಪೂನ್ ಇರ್ತದಲ್ಲ ಇದು ಸ್ಪೂನ್ ಅದರದ್ದು ಕಾಲ ಚಮಚೆ ಮಾತ್ರ ಕೊಡಬೇಕು ಆಯ್ತಾ ಮತ್ತೆ ಆದಷ್ಟು ಮೊಸರು ಬಂದು ಮೊಸರು ಕೊಡಬಾರದು ಉದ್ದು ಕೊಡೋದು ಬೇಡ ಉಷ್ಣ ಯಾವುದು ನಾನ್ ವೆಜ್ಗಳು ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ಹೇಳಿ ಟ್ವೆಂಟಿ ಪ್ರಾಯದಲ್ಲಿ ಅವರಿಗೆ ಫುಡ್ ಕಂಟ್ರೋಲ್ ಮಾಡಿಸೋದು ಕಷ್ಟ ಆದರೆ ಅವರಿಗೆ ನನ್ನ ಮಾತ ವಿನಂತಿ ಕೊಡಿ ಹೇಳಲಿಕ್ಕೆ ಹೇಳಿ ಡಾಕ್ಟರ್ ಹಾಗೆ ಹೇಳಿದ್ದಾರೆ ಟಿವಿಯಲ್ಲಿ ನಿಮ್ಮ ಮಗನಿಗೆ ನನ್ನ ರಿಕ್ವೆಸ್ಟ್ ಹೇಳಿ ಡಾಕ್ಟರ್ ಹಾಗೆ ಹೇಳಿದ್ದಾರೆ ಈ ಪ್ರಾಯದಲ್ಲಿ ಮಕ್ಕಳಿಗೆ ಫುಡ್ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆಯ್ತು ಧನ್ಯವಾದ ಸರಿ ಅಮ್ಮ ಮದುವೆ ತಾವು ಕೂಡ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರು ತಮ್ಮ ಆಯುರ್ವೇದ ಶಾಸ್ತ್ರದ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾರೆ ಮತ್ತು ಸಮಸ್ಯೆಗಳಿಗೆ ಯಾವ ಔಷಧಿಗಳನ್ನು ಹೇಗೆ ತಗೊಳ್ಳಬೇಕು ಆಯುರ್ವೇದದ್ದು ಬಹಳ ಮುಖ್ಯ ಅದು ಬಹುಶಃ ಏನು ಪ್ರಮಾಣ ಅಂತ ಹೇಳಿ ಹೌದು ಈಗ ನಮ್ಮ ಊರ್ದ್ವ ಚಿಕಿತ್ಸೆ ಆಯಿತು ಮಲವಿಸರ್ಜನೆ ಆಯಿತು ಹರಿದಿಗೆ ಚೂಡಾಗಿ ಮೂತ್ರ ವಿಸರ್ಜನೆ ಮಲವಿಸರ್ಜನೆ ಮತ್ತೆ ಊರ್ದುವ ಚಿಕಿತ್ಸೆ ಆದಮೇಲೆ ಈಗ ಬರೋದು ಸರ್ವಾಂಗ ಚಿಕಿತ್ಸೆಯಲ್ಲಿ ಜಾಸ್ತಿ ಬೇಡ ವೀಕ್ಷಕರ ಸ್ವಲ್ಪ ಪ್ರಮಾಣದಲ್ಲಿ ತೆಂಗಿನ ಎಣ್ಣೆ ತಗೊಂಡು ಇಡೀ ಮೈಗೆ ಹಚ್ಚಿ ಬಿಡಬೇಕು ಪ್ರತಿದಿನ ಸೋಪ್ ಪ್ರಯೋಗ ಮಾಡ್ತಾ ಇರಲಿಲ್ಲ ಸೋಪ್ ಅಲ್ಲಿ ಎಂತ ಇರೋದು ಫ್ಯಾಟ್ ಮತ್ತೆ ಸೋಡಾ ಅಷ್ಟೇ ಮತ್ತೆ ಯಾವುದು ನೀವು ಕಂಪನಿ ಸೋಪ್ ತಗೊಳ್ಳಿ ಡವ್ ತಗೊಳ್ಳಿ ಎಕ್ಸ್ಪೆನ್ಸಿವ್ ಕಿಂತ ಎಕ್ಸ್ಪೆನ್ಸಿವ್ ತಗೊಳ್ಳಿ ಹತ್ತು ನಿಮಿಷ ನಂತರ ಅದರದ ಪರಿಮಾಣ ಇಲ್ಲ ಇರುವುದೇ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಇಸ್ ಎ ಮ್ಯಾಕ್ಸಿಮಮ್ ಟೈಮ್ ಮತ್ತೆ ಎಂತ ಪ್ರಯೋಜನ ಆಯಿಲ್ ಅಪ್ಲೈ ಮಾಡಿ ಇಡೀ ಈ ಕೋಟಿ ಕೋಟಿ ರೋಮ್ಗಳ ಇದೆಯಲ್ಲ ಇದರಿಂದ ಇದರಲ್ಲಿ ಎಲ್ಲ ಡ್ರೈನೆಸ್ ಆಗಿ ಕೆಟ್ಟಂಶ ಎಲ್ಲ ತುಂಬಿದೆ ಏನು ಮಾಡಬೇಕು ಫಸ್ಟ್ ತೆಂಗಿನ ಎಣ್ಣೆ ಒಂದು ಅಪ್ಲೈ ಮಾಡಿ ಬಿಡಬೇಕು ಅಪ್ಲೈ ಮಾಡಿ ಒಳ್ಳೆ ಆಗ್ತದೆ ಮಸಾಜ್ ಮಾಡಬಹುದು ಒಂದು ಎಲ್ಲ ಕಡೆ ಒಂದು ಮೂವ್ಮೆಂಟ್ ಈಗ ಸ್ನಾನ ಮಾಡುವಾಗ ಸೋಪ್ ತಗೊಂಡು ಏನ್ ಮಾಡಬಹುದು ಮಸಾಜ್ ಮಾಡುವ ಸೋಪ್ ಮಸಾಜ್ ಈಗ ಒಬ್ಬರತ್ರ ಕೇಳಿದ್ರೆ ಸ್ನಾನ ಮಾಡುವಾಗ ಏನ್ ಮಾಡುದು ಸ್ನಾನ ಮಾಡಿದ್ರೆ ಎಲ್ಲರೂ ಸೋಪ್ ಮಸಾಜ್ ಮಾಡ್ತಾರೆ ಅದಕ್ಕಿಂತ ನಾನು ಹೇಳುದು ಮೊದಲು ಫಸ್ಟ್ ತೆಂಗಿನಿಂದ ಒಳ್ಳೆ ರೀತಿಯಿಂದ ಅಭ್ಯಂಜನ ಮಾಡಿ ಎರಡು ನಿಮಿಷ ಕೂತ್ಕೊಡಿ ಯಾಕೆಂದ್ರೆ ಇದ್ದ ಮೇಲೆ ಅರ್ಧ ಗಂಟೆವರೆಗೆ ಬಾಡಿ ನಿದ್ರೆಯಲ್ಲಿ ಈ ಹದಿನೈದು ನಿಮಿಷ ನಂತರ ಚಹಾ ಕುಡಿಬಾರದು ಎಷ್ಟೋರೆಗೆ ಬಿಸಿನೀರು ಕುಡಿಬೇಕು ಇದೆಲ್ಲ ಉರ್ದು ಕ್ರಿಯೆ ಮಾಡಿ ಮತ್ತೆ ಒಳ್ಳೆ ರೀತಿಯಿಂದ ಒಂದು ಅಭ್ಯಂಜನ ಮಾಡಿ ಮತ್ತೆ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಬೇಕು ಕಡಲೆ ಹಿಟ್ಟು ಅಲ್ಲಿ ಮತ್ತೆ ಗೊಂದಲ ಬಿಸಿ ನೀರು ಒಳ್ಳೇದು ಅಥವಾ ತಣ್ಣೀರು ಒಳ್ಳೇದು ಬೆಳಿಗ್ಗೆ ನಿಜವಾಗಿ ಹೇಳಿದ್ರೆ ರಾತ್ರಿ ಮಲಗುವಾಗ ಬಿಸಿ ನೀರು ಒಳ್ಳೇದು ಬೆಳಿಗ್ಗೆ ಪಾನ ಯಾವಾಗಲೂ ನಾರ್ಮಲ್ ಟೆಂಪರೇಚರೇ ಇರಬೇಕು ಆದ್ರೆ ನಾನು ಯಾಕೆ ಹೇಳುದು ಈಗ ಬಿಸಿ ನೀರು ಈಗ ಜನರು ಮ್ಯಾಕ್ಸಿಮಮ್ ಫ್ಯಾನ್ ಅಡಿಯಲ್ಲಿ ಎಸಿ ಅಡಿಯಲ್ಲಿ ಎಸಿಯಲ್ಲಿ ಮಲಗುದು ಇಲ್ಲದ್ರೆ ಫ್ಯಾನ್ ಅಡಿಯಲ್ಲಿ ಫ್ಯಾನ್ ಸಹ ಒಂದು ನಂಬರ್ ಅಲ್ಲಿ ಇರುವುದಿಲ್ಲ ಅದು ಎಷ್ಟು ಗರಿಷ್ಠ ಇದೆ ಒಂದು ಇಡೀ ಮನೆ ಹಾಕಬಹುದು ಹೋಗಬಹುದು ಆತರ ಫ್ಯಾನ್ ಹಾಕೋ ಮಲಗುದು ಅದರಲ್ಲಿ ಏನಾಗ್ತದೆ ಅವ್ರದ್ದು ಇಡೀ ಮ್ಯೂಕಸ್ ಇದೆಯಲ್ಲ ಗಟ್ಟಿಯಾಗಿ ಬಿಡ್ತದೆ ಬೆಳಿಗ್ಗೆ ಎದ್ದು ಅದಕ್ಕೋಸ್ಕರ ಸಮಯ ದೇಶ ಪರಿಸ್ಥಿತಿ ಈಗ ಬಟ್ ನಿಜವಾಗಿ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ತಣ್ಣೀರು ತಣ್ಣೀರೇ ಕುಡಿಬೇಕು ರಾತ್ರಿ ಮಲಗುವಾಗ ಕುಡಿಬೇಕು ಅಲ್ಲ ನಾನು ಕುಡಿದಕಲ್ಲ ಸ್ನಾನ ಮಾಡುದು ಸ್ನಾನ ಮಾಡಲಿಕ್ಕೆ ನೋಡಿ ಕೇರಳದ ಹೋಗಿ ನೀವು ಕೇರಳದಲ್ಲಿ ಒಬ್ರು ಸಹ ಬಿಸಿನೀರ್ ಸ್ನಾನ ಮಾಡುದಿಲ್ಲ ತಲೆಗೆ ಪ್ರಕಾರ ತಲೆಗೆ ತಣ್ಣೀರೇ ಹಿಡಿದಾರೆ ಇಡೀ ಮೈಗೆ ಬಿಸಿನೀರ್ ಹಿಡಿದಾರೆ ಹಾಗೆ ಶಾಸ್ತ್ರದಲ್ಲಿ ಒಂದು ಸಮಯದಲ್ಲಿ ತಲೆ ಮೇಲೆ ಬಿಸಿನೀರ್ ಹಾಕಬಾರದು ತಲೆ ಮೇಲೆ ಸ್ನಾನ ಮಾಡುವಾಗ ತಣ್ಣೀರೇ ಹಾಕಬೇಕು ಮತ್ತೆ ಉಳಿದದ ಬಾಡಿಯಲ್ಲಿ ಬಿಸಿನೀರ್ ಸ್ನಾನ ಮಾಡಬೇಕು ಹಾಗೆ ನಮ್ಮ ಶಾಸ್ತ್ರ ಅಲ್ಲಿ ಏನಾದ್ರು ಏನು ಥರ್ಮಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೇನೆ ಆ ರೀತಿ ಸಮಸ್ಯೆಗಳು ಈಗ ನೋಡಿ ಕೆಲವರು ತುಂಬಾ ಬಿಸಿ ಬಿಸಿ ನೀರು ಉಪಯೋಗ ಮಾಡ್ತಾರೆ ತುಂಬಾ ಬಿಸಿ ಆದ್ರೆ ಅವರಿಗೆ ಒಳ್ಳೆ ಬಿಸಿ ಇದ್ರೆ ಮಾತ್ರ ಅವರಿಗೆ ಸ್ನಾನ ಫೀಲ್ ಆಗೋದು ಮತ್ತೆ ಅವರು ಬಿಸಿ ಬರಊರ ಹುಡುಕುದು ಅವರಿಗೆ ಗೀಝರ್ ಸಿಗುವುದಿಲ್ಲ ಏನಾಗೋದು ಬಟ್ ನಿಜವಾಗಿ ನೋಡಿದ್ರೆ ತಣ್ಣೀರು ಸ್ನಾನವೇ ಬೆಸ್ಟ್ ಈಗ ತಣ್ಣೀರು ಸ್ನಾನ ಮಾಡಿದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಆಗ್ತದೆ ಮತ್ತೆ ನಿಮ್ಮ ಮೈ ಬಿಸಿ ಆಗ್ತದೆ ಬಿಸಿ ನೀರಿಂದ ಸ್ನಾನ ಮಾಡಿದ್ರೆ ಅದು ಅಭ್ಯಾಸ ಒಳ್ಳೆ ಅಭ್ಯಾಸ ಅಲ್ಲ ಮತ್ತೊಂದು ಕರೆ ಹಲೋ ನಮಸ್ಕಾರಮ್ಮ ಹೇಳಿ ನಮಸ್ತೆ ಸರ್ ನಮಸ್ತೆ ಉಡುಪಿಯಿಂದ ಮಾತಾಡೋದು ನಮಸ್ತೆ ಮೇಡಂ ಆ ಇಲ್ಲಿ ತಲೆ ಭಾಗದಿಂದ ಈ ಭುಜ ತನಕ ನೋವು ಸರ್ ಅದಕ್ಕೆ ಎಂತ ಮಾಡಬೇಕು ತಲೆ ಭಾಗದಿಂದ ಭುಜವರೆಗೆ ನೋವು ರೈಟ್ ಸೈಡ್ ಲೆಫ್ಟ್ ಸೈಡ್ ಮೇಡಮ್ ರೈಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಕುತ್ತಿಗೆಯಲ್ಲಿ ಕೆಲವೊಮ್ಮೆ ನೋವು ನೋವು ತುಂಬಾ ಇರ್ತದ ಒಂದೊಂದ್ಸರಿ ತುಂಬಾ ಇರ್ತದೆ ಅಂದ್ರೆ ನಮ್ಗೆ ಎಂತ ಬಿಸಾಡುವಾಗೆಲ್ಲ ಕೈ ಈ ಇದುಂಟಲ್ಲ ಎಲ್ಬೋ ತಪ್ಪಿ ಹೋದಂಗೆ ಆಗ್ತದೆ ಆತರ ನೋವು ಹೌದಾ ಈಗ ಕೆಲವೊಮ್ಮೆ ತಲೆ ತಿರುಗುದ ಹಾಗೆ ಆಗ್ತದ ಇಲ್ಲ ಇಲ್ಲ ಅದೇನಿಲ್ಲ ಸರಿ ಈ ನರ ಒಂಥರ ಇಡಿ ಕೈದು ಭುಜದ ನರ ನೋ ಬಂದಾಗ ರಾತ್ರಿ ನಿದ್ರೆ ಚೆನ್ನಾಗಿ ಬರ್ತದ ಹಾ ನಿದ್ರೆ ಎಲ್ಲ ಬರ್ತದೆ ಏನ್ ತೊಂದರೆ ಇಲ್ಲ 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 ಸರಿ ಅಮ್ಮ ನೀವು ಈಗ ನಾನು ಮುಂಚೆ ಒಂದು ಸಂಚಿಕೆಯಲ್ಲಿ ಹೇಳಿದೆ ಶುಂಠಿ ಪುಡಿ ಸಿಗ್ತದೆ ಅಮ್ಮ ಹಾ ಬರೀ ಯಾವುದು ಲೇಪ ಏಪ ಎಂತದು ಬೇಡ ಶುಂಠಿ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಜಿಂಜರ್ ಪೌಡರ್ ಶುಂಠಿಯಾದ ಹುಡಿಯನ್ನು ನೀರಿಗೆ ಬಿಸಿ ಬಿಸಿ ನೀರಿಗೆ ಮಿಕ್ಸ್ ಮಾಡಬೇಕು ಹೇಗೆ ಹೇ ಡೈಗೆ ಒಂದು ಪೇಸ್ಟ್ ಅದೇ ಥಿಕ್ನೆಸ್ ಕನ್ಸಿಸ್ಟೆನ್ಸಿ ನೀವು ಪೇಸ್ಟ್ ಮಾಡಬೇಕು ಫೈನ್ ಪುಡಿ ಸಿಕ್ಕಿದ್ರೆ ಜಿಂಜರ್ ಪುಡಿ ಒಳ್ಳೇದು ಶುಂಠಿ ಪುಡಿ ಫೈನ್ ಹುಡುಕಿ ಅದನ್ನು ಮಿಕ್ಸ್ ಮಾಡಿ ಇಡೀ ಕೈ ಮತ್ತೆ ಕುತ್ತಿಗೆ ಏರಿಯಕ್ಕೆ ಹಚ್ಚಿ ಬಿಡಬೇಕು ಮತ್ತೆ ಫೋರ್ ಸಹ ಹಚ್ಚಬೇಕು ಹೌದಾ ಮತ್ತೆ ಸೈಜ್ ಗೆ ಸಹ ಫುಲ್ ಒಂದು ಹತ್ತಿ ಒಂದು ಸಾಧಾರಣ ಒಂದು ಥರ್ಟಿ ಮಿನಿಟ್ಸ್ ಇಂದ ಒಂದು ಗಂಟೆವರೆಗೆ ಹಾಗೆ ಬಿಡಬೇಕು ಹಾ ಹಾ ವಂಡರ್ಫುಲ್ ರಿಸಲ್ಟ್ ಸಿಗ್ತದೆ ಓಕೆ ಮತ್ತೆ ಔಷಧಿಯ ರೂಪದಲ್ಲಿ ನೋಡಿದ್ರೆ ಹಾಂ ಹಾಂ ಇದಕ್ಕೆ ರೂಟ್ ಕಾಸ್ ಅರ್ಥ ಮಾಡ್ಕೊಡ್ಬೇಕು ಹಾ 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 ಸಪೋಸ್ ನಿಮ್ಮ ನರ್ವ್ ಕಂಪ್ರೆಷನ್ ಇದ್ರೆ ಹಾಂ ನರ ವೀಕ್ ಇದ್ರೆ ಹಾ ಆವಾಗ ಔಷಧಿ ಬೇರೆ ಆಗ್ತದೆ ಹಾ ಆದರೆ ಇದು ಒಂದು ಸ್ಟ್ರೆಸ್ ಓರಿಯೆಂಟೆಡ್ ಇದ್ರೆ ಔಷಧಿ ಬೇರೆ ಆಗ್ತದೆ ಬಟ್ ನಾನು ಒಂದು ನಿಮ್ಗೆ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೇವೇ ಆಗ್ತದೆ ಒಂದು ಔಷಧಿ ಹೇಳ್ತಾ ಇದ್ದೇನೆ ಅಶ್ವಗಂಧ ಪೌಡರ್ ಅಶ್ವಗಂಧ ಒಂದು ಚಮಚೆ ಬೆಳಿಗ್ಗೆ ಒಂದು ಚಮಚ ಸಂಜೆ ಹಾಲಿಗೆ ಹಾಕಿ ಬೆಳಿಗ್ಗೆ ತಿಂಡಿ ಆದಮೇಲೆ ರಾತ್ರಿ ಊಟ ಆದಮೇಲೆ ಎಕ್ಸಾಕ್ಟ್ ಟ್ವೆಲ್ವ್ ಅವರ್ಸ್ ಗ್ಯಾಪ್ ಕೊಟ್ಟು ತಗೊಳ್ಬೇಕು ನರ್ವೈನ್ ಟಾನಿಕ್ ಅದ್ಭುತವಾದ ನರ್ವೈನ್ ಟಾನಿಕ್ ಅದು ಹೌದಾ ನಿಮ್ಮ ನರ್ವಸ್ ಸಿಸ್ಟಮ್ ತುಂಬಾ ಒಳ್ಳೆ ಆಗ್ತದೆ ಇದು ಒಂದು ಪ್ರಯೋಗ ಮಾಡಿ ಇಷ್ಟೇ ಹೇಳ್ಬಹುದು ಬೇರೆ ರೂಟ್ ಕಾಸ್ಲಿಕ್ಕೆ ಆಗ್ತದೆ ಅಂದ್ರೆ ಆತರ ಸಮಸ್ಯೆ ಇದೆ ಪ್ರಾಬ್ಲಮ್ ಇದೆ ಅಂತೆ ನರ್ವಸ್ ಹೌದು ಒಂದು ಭುಜ ಇಡೀ ಬರುತ್ತೆ ಕೆಲವರು ಜನ ಹೇಳಿದ್ರು ನಂಗೆ ಅದೇ ತರ ಇದೆ ಅಂತ ಹೇಳಿ ನೀವು ಅಷ್ಟೇ ಪ್ರಯೋಗ ಮಾಡಿ ಶುಂಠಿ ಪುಡಿ ಲೇಪ ಹಚ್ಚಿ ಮತ್ತೆ ಅಶ್ವಗಂಧ ಪೌಡರ್ ಒನ್ ಟೀ ಸ್ಪೂನ್ ಮಾರ್ನಿಂಗ್ ಒನ್ ಟೀ ಸ್ಪೂನ್ ಈವ್ನಿಂಗ್ ಇದಕ್ಕೆ ಊಟಕ್ಕೆ ಸಂಬಂಧ ಇಲ್ಲ ಯಾವಾಗ ತಗೊಳ್ಬಹುದು ನೀವು ಹಾಲು ಒಟ್ಟಿಗೆ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಸಂಜೆ ಗಂಟೆ ಟ್ವೆಲ್ವ್ ಅವರ್ಸ್ ಬಾಡಿಗೆ ಧನ್ಯವಾದ ಸರಿ ಅಮ್ಮ ಕರೆ ತೈಲ ಅಭ್ಯಂಜನ ಮಾಡಿ ಅದೇ ಟೈಮಲ್ಲಿ ಪಾದ ಅಭ್ಯಂಜನ ಸಹ ಮಾಡಬೇಕು ಪಾದದ ಅಡಿಗೆ ಇಷ್ಟು ಒಳ್ಳೆ ರೀತಿಯಿಂದ ನಾವು ಎಣ್ಣೆ ಎಂದು ಎರಡು ನಿಮಿಷ ಮತ್ತೆ ಬಿಸಿನೀ ಎಣ್ಣೆ ಹಾ ಇನ್ನೊಂದು ವಿಷಯ ಬಂತು ತಣ್ಣೀರಿ ಸ್ನಾನ ಮಾಡಬೇಕು ಹೌದು ಆದರೆ ಯಾಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬಿಸಿನೀರು ಸ್ನಾನ ಮಾಡಿದ್ದಾರೆ ಎಣ್ಣೆ ತಿಕ್ಕಿದ ಮೇಲೆ ಅಭ್ಯಂಜನ ಆದ ಮೇಲೆ ಬಿಸಿನೀರೇ ಸ್ನಾನ ಮಾಡಬೇಕು ಸರಿ ಇದು ಒಂದು ಕ್ರಮ ಇದೆ ಯಾವ ದಿನ ನಿಮಗೆ ಅಭ್ಯಂಜನ ಪ್ರತಿದಿನ ಮಾಡೋದು ಬೇಡ ವಾರಕ್ಕೆ ಒಂದ್ಸತಿ ಸತಿ ಸಾಕು ಎರಡು ಸತಿ ಮಾಡಿ ಆವಾಗ ಬಿಸಿನೀರು ಸ್ನಾನ ಮಾಡಬೇಕು ಸ್ನಾನ ಆದ ಮೇಲೆ ಬಾಡಿಯನ್ನು ರಬ್ ಮಾಡೋದುಂಟಲ್ಲ ಟಾವೆಲ್ ಅದು ಒಂದು ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಜನರು ಟಾವಿಲ್ ಟ್ರೀಟ್ಮೆಂಟ್ ಉಪಯೋಗ ಮಾಡೋದಿಲ್ಲ ಟಾವಿಲ್ ಇಂದ ಆಕ್ಚುಲಿ ಬಾಡಿಗೆ ಸ್ನಾನ ಆದ ಮೇಲೆ ರಬ್ಬಿಂಗ್ ಬ್ಯಾಕ್ ರಬ್ಬಿಂಗ್ ನಿಮ್ಮ ಅಲ್ಲಿ ರಬ್ಬಿಂಗ್ ಕಾಲಲ್ಲಿ ರಬ್ಬಿಂಗ್ ಆ ರಬ್ಬಿಂಗ್ ಇಂದ್ ಫ್ಯಾಟ್ ಬಾಡಿ ಎಣ್ಣೆ ಅಭ್ಯಂಜನ ಮಾಡಿದ ಮೇಲೆ ಬಿಸಿನೀರು ಸ್ನಾನ ಮಾಡಿದ ಮೇಲೆ ಮತ್ತೆ ಬಟ್ಟೆಯಿಂದ ನೀವು ಬಾಡಿ ರಬ್ ಮಾಡಿದರೆ ಸ್ಕಿನ್ ಅಂಡರ್ ಅಲ್ಲಿ ಆದ್ರೆ ಕರೆಕ್ಟ್ ಆಗಿ ಅದನ್ನು ಒಂದು ಬಾಡಿಗೆ ಒಂದು ರಬ್ ಮಾಡಬೇಕು ಮತ್ತೆ ಈ ಒಂದು ಟಾವಿಲ್ ಅನ್ನು ಆ ಮೂಮೆಂಟ್ ಕ್ಲೀನ್ ಮಾಡಿ ಇಡಬೇಕು ನಾವೆಂತ ಮಾಡ್ತೇವೆ ಟಾವಿಲ್ ಅನ್ನು ಹಾಗೆ ಹಾಗೆ ಇಟ್ಬಿಡುದು ಮಕ್ಕಳೇನ್ ಮಾಡೋದು ಅದನ್ನು ಉಪಯೋಗ ಮಾಡಿದ ಮೇಲೆ ನೆಲದ ಮೇಲೆ ಬಿಟ್ಬಿಡುದು ನೆಕ್ಸ್ಟ್ ಡೇ ಅದೇ ಟಾಯಿಲ್ ಇಂದ ಪುನಃ ಉಪಯೋಗ ಮಾಡ್ತಾರೆ ಟಾವಿಲ್ ಶುಡ್ ನೆವರ್ ಬಿ ರಿಯೂಸ್ಡ್ ಒಂದ್ ಯೂಸ್ ಮಾಡಿದ ಮೇಲೆ ಇನ್ನೊಂದ್ಸತಿ ವಾಶ್ ಆಗ್ಲೇಬೇಕು ವಾಶ್ ಆಗ್ಲೇಬೇಕು ಇದಕ್ಕಿಂತ ಒಂದು ಸಣ್ಣ ತಿಳು ಮಳೆ ಕಾಲದಲ್ಲಿ ಮಾತ್ರ ದಪ್ಪ ಟವಿಲ್ ಯೂಸ್ ಮಾಡ್ಲಿಕ್ಕೆ ನಮ್ಮಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ವರ್ಣನೆ ಉಂಟು ಪ್ರತಿಯೊಂದು ಸಮಯದಲ್ಲಿ ತಿಳು ಒಂದು ಬೈರಸ್ ಮಾಡಬೇಕು ಮೇಲೆ ಇನ್ನು ಹೇಳ್ತಾ ಇದ್ದಾರೆ ಅವರು ಈ ಒಂದು ಇಡೀ ಪ್ರಕ್ರಿಯೆಗೆ ನನ್ನ ಅಂದಾಜು ಥರ್ಟಿ ಮಿನಿಟ್ಸ್ ಸಾಕು ಅದಕ್ಕೆ ಮೂವತ್ತು ನಿಮಿಷ ಸಾಕು ಆದ್ರೆ ಈಗ ಈ ವರ್ಣನೆ ಮಾಡೋದಕ್ಕೆ ಮುಂದಿನ ಒಂದು ಗಂಟೆ ಬೇಕಾಗ್ತದೆ ಇವತ್ತು ಸಮಯ ಮುಗಿತ ಕಂಟಿನ್ಯೂ ಮಾಡುವ ಅಲ್ಲ ನಾವು ಇದನ್ನು ಬಿಡುವುದಿಲ್ಲ ಒಂದು ವರ್ಷವರೆಗೆ ಆಂಟಿ ಏಜಿಂಗ್ ಡಿಸಿಪ್ಲಿನ್ ಲೈಫ್ ನಾವು ಫಿಸಿಕಲ್ ಲೈಫ್ ಅದರ ಜೊತೆ ಜೊತೆಗೆ ನಡೆ ನುಡಿ ಅಂತ ಒಂದು ಶಬ್ದ ಅದ್ಭುತ ಶಬ್ದ ಯಾವ ರೀತಿ ನಡೀಬೇಕು ಯಾವ ರೀತಿ ನುಡಿಬೇಕು ಅದು ಕೂಡ ಅದರ ಅದರೊಳಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ವೀಕ್ಷಕರ ತಾವು ಕೂಡ ಕಾಯ್ತಾ ಇರಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಪ್ರಶ್ನೆಗಳನ್ನ ಕೇಳಿ ವೈದ್ಯರಿಂದ ಉತ್ತರಗಳನ್ನ ಕಂಡ್ಕೊಡ್ಬಹುದು ಅದ ಹೇಳುತ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಕರೆ ಮಾಡಿದ ನಿಮಗೆ ಮೊದಲ ವಂದನೆಗಳನ್ನ ಹೇಳುತ್ತಾ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಜೊತೆಗೆ ಆಯುರ್ವೇದ ಶಾಸ್ತ್ರದ ಮೂಲಕ ಯಾವ ರೀತಿ ನಾವು ವಯಸ್ಸ ಆಗದೇ ಇರುವ ಹಾಗೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿರುವಂತಹ ಡಾಕ್ಟರ್ ತನ್ಮಯ್ ಗೋಸ್ವಾಮಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಉತ್ತರ ಮಾಡಿ ಸಮಸ್ತ ಬಂಧುಗಳ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಧನ್ಯವಾದ ರವೀಂದ್ರ ಇವತ್ತಿನ ಸಂಜೆಗೆ ಧನ್ಯವಾದ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು ಮಲ್ಲಿಕಟ್ಟೆ ಮಂಗಳೂರು ಒಳಗಿನಿಂದ ಆರೋಗ್ಯ ಹೊರಗಿನಿಂದ ಸೌಂದರ್ಯ ಶಶಿ ಪ್ಲಸ್ ಜ್ಯೋತಿಸೋ